ನಿಮ್ಮಂಥವರ ನಮಗೆ ದರ್ಶನ ಬೇಕು ಎಂದು ರಾಜ ಇವನನ್ನು ಕರೆತಂದ. ಇದು ಮರ್ತೆ ಹೋದೆ, ಈಗ ಆನ್ ಮಾಡಿದ್ದೆ. ಹಾಂ, ಅಂದರೆ ಅವನು ಏಕೆ ಕರೆತಂದಿದ್ದೀರಿ ಈ ಬ್ರಾಹ್ಮಣನನ್ನು? ಆ ರಾಜ ಅವ್ರು ಎಲ್ಲೋ, ಈಗ ಸ್ವಲ್ಪ ಅವ್ರಿಗೋಸ್ಕರ ಹೇಳ್ತೀನಿ ಮತ್ತೊಂದು ಸಲ. ನಾನು ಎಷ್ಟೋ ಒಂದೊಂದು ಹತ್ತು ಸಲ ಹೇಳ್ತೀನಿ. ಆ ಕಾಡಿನಲ್ಲಿ ಏನೋ ಮುತ್ತು ಎಲೆಗಳು ಎಲ್ಲ ತಗೊಳ್ತಾ ಇರುವಾಗ ಯಾರೋ ನಾಲ್ಕು ಜನರು ಬಂದು ಅಕಸ್ಮಾತ್ತಾಗಿ ಇವರನ್ನು ಹಿಡ್ಕೊಂಡು ಆ ರಾಜನ ಕರೆಗೆ ಕರ್ಕೊಂಡು ಹೋದ. ಆ ರಾಜ ಇವನನ್ನು ನೋಡಿ ಎದ್ದು ಬಿಟ್ಟ. ಈ ಬ್ರಾಹ್ಮಣನನ್ನು ನೋಡಿ ಎದ್ದು ಬಿಟ್ಟು ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದ ನಂತರ ಆಯಿತು, ಇವರನ್ನು ಕರ್ಕೊಂಡು ಹೋಗಿ ಅಲ್ಲೇ ಬಿಟ್ಟು ಬನ್ನಿ ಎಂದು ಹೇಳ್ತಾರೆ. ಇದಕ್ಕೆ ಈ ಬ್ರಾಹ್ಮಣ ಪ್ರಶ್ನೆ ಮಾಡ್ತಾನೆ, ಇದು ಯಾವ ದೇಶ? ಇಲ್ಲಿರುವ ಜನರು ಸಜ್ಜನರು, ಉತ್ತಮರು, ಮಧ್ಯಮರು, ಅಧಮರು ಯಾರಿರುತ್ತಾರೆ? ಯಾರನ್ನು ನೀವು ಉತ್ತಮರೆಂದು ಪರಿಗಣಿಸ್ತೀರಿ, ಯಾರನ್ನು ಮಧ್ಯಮರೆಂದು, ಯಾರನ್ನು ಅಧಮರೆಂದು ಮಾಡ್ತೀರಿ ಎಂದು ಹೇಳಿ. ಅಷ್ಟೇ ಅಲ್ಲದೆ ನನ್ನನ್ನು ಏಕೆ ಬಲವಂತವಾಗಿ ಇಲ್ಲಿ ಕರೆತಂದಿದ್ದೀರಿ, ಮತ್ತೆ ಏಕೆ ಬಿಡುತ್ತಾ ಇದ್ದೀರಿ, ಏನು ಎಂದು ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾನೆ ನೋಡಿ. ಇನ್ನೊಂದು, ನೀವು ಯಾವ ಪುಣ್ಯ ಮಾಡುವುದರಿಂದ ಇಷ್ಟು ಒಳ್ಳೆಯ ಸಿಂಹಾಸನದಲ್ಲಿ ಕುಳಿತಿದ್ದೀರಿ? ಇದೆಲ್ಲ ಪ್ರಶ್ನೆ. ಇದು ನನಗೆ ಯಮರಾಜನಿಗೆ ಆದರೆ ಚೆನ್ನಾಗಿ ಹೊಂದುತ್ತದೆ, ಬಟ್ ಎಲ್ಲಿ ಒಂದು ಮಾತು ಯಮರಾಜ ಎಂದು ಹೇಳಲಿಲ್ಲ ಅಲ್ಲವೇ. ಇದು ಯಮರಾಜನೇ ಏನೋ ಅನಿಸುತ್ತಾ ಇದೆ, ಬಟ್ ಎಲ್ಲಿ ಇಲ್ಲ, ಅಲ್ಲಿ ಇಲ್ಲ, ಇಲ್ಲಿ ಇಲ್ಲ, ಯಾವ ಶ್ಲೋಕದಲ್ಲಿ ಕಂಡುಬರ್ತದೆ? ಮುಂದೆ ಬರುತ್ತದೋ ಏನೋ ನೋಡೋಣ. ಕಿಮರ್ಥಮಿ ಹಮಾನಿ ತಪ್ಪು ನಸ್ತತ್ರ ಇವ ನೀಯತೆ, ಇದೆಲ್ಲ ನನಗೆ ಕನಸು ಹಾಗೆ ಕಂಡು ಬರ್ತಾ ಇದೆ. ನನ್ನನ್ನು ಏಕೆ ತಂದಿದ್ದೀರಿ? ನಾನು ಅಂದ್ಕೊಳ್ತೀನಿ ಯಮರಾಜನೇ ಇಟ್ಕೊಳ್ಳೋಣ, ತಪ್ಪೇನಿದೆ, ಯಮರಾಜನೇ ಇಟ್ಕೊಂಡ್ರೆ ಹೊಂದುತ್ತಾ ಇದೆ. ವಸಿಷ್ಠ ಎಲ್ಲಿದೆ? 27. ಕರೆಕ್ಟೆ, ಐ ಥಿಂಕ್ ಅವರು ಹೇಳಲಿಲ್ಲ. ವಿಷೋತ್ಸರ್ಗನ್ ಸಮಾಚಾರ. ಇದೇನಪ್ಪ, ಇಲ್ಲಿ ವಸಿಷ್ಠ 27 ಶ್ಲೋಕ ಇದೆ, ಇಲ್ಲಿ ಮಾತ್ರ ಇಲ್ಲವೇ ಇಲ್ಲ. ಒಬ್ಬ ಬ್ರಾಹ್ಮಣ ವೃಷೋತ್ಸರ್ಗ ಮಾಡುವುದರಿಂದ ಇಷ್ಟು ಪೂಜ್ಯನಾಗಿದ್ದಾನೆ, ಅದು ಹೇಳಬೇಕು. ಇವನು ರಾಜ, ಯಾರಾಜ ಯಾರು, ಧರ್ಮರಾಜನೇ. ಈ ಬ್ರಾಹ್ಮಣನನ್ನು ನಾಲ್ಕು ಜನ ಯಮಭಟರು ಹಿಡ್ಕೊಂಡು ಯಮಲೋಕಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಹೋಗಿ ಯಮರಾಜನೇ ಎದ್ದು ನಿಂತುಕೊಂಡು ಇವರಿಗೆ ನಮಸ್ಕಾರ ಮಾಡಿದ, ಮತ್ತೆ ಇವರನ್ನು ಬಿಟ್ಟು ಬಾ ಎಂದು ಹೇಳಿದ. ಅಷ್ಟೇ. ಸಂಕ್ಷೇಪವಾಗಿ ನಾನು ಮೊದಲು ಹೇಳಿಬಿಡ್ತೀನಿ, ನಂತರ ಓದಿ ಹೇಳ್ತೀನಿ. ಆವಾಗ ಪ್ರಶ್ನೆ ಮಾಡ್ತಾನೆ, ನೀವು ಯಾರು, ನನ್ನನ್ನು ಏಕೆ ಇಲ್ಲಿ ಕರೆತಂದಿದ್ದೀರಿ? ಏಕೆ ಅಂದರೆ ನೀವು ಧರ್ಮಾತ್ಮರು, ನೀವು ಪುಣ್ಯಾತ್ಮರು, ನಿಮ್ಮಂಥವರ ದರ್ಶನ ಆಗುವುದೇ ನಮಗೆ ದೊಡ್ಡದು, ಅದಕ್ಕೋಸ್ಕರ ನಿಮ್ಮನ್ನು ಇಲ್ಲಿ ಕರೆತಂದಿದ್ದೇವೆ. ನೀವು ಪುಣ್ಯಾತ್ಮರು, ಧರ್ಮಾತ್ಮರು ಅಂದರೆ ಏನು ಮಾಡಿದ್ದೀರಿ, ಏನು ಪರೋಪಕಾರ ಮಾಡಿದ್ದೀರಿ, ಯಾರಿಗೆ ಅನ್ಯಾಯ ಮಾಡಲಿಲ್ಲ, ಇದೆಲ್ಲ ಒಳ್ಳೆಯದೇ. ಒಂದು ವಿಶೇಷ ನೀವು ಮಾಡಿದ್ದೀರಿ, ಏನಂದರೆ ವೃಷೋತ್ಸರ್ಗ ಮಾಡಿದ್ದೀರಿ. ವೃಷೋತ್ಸರ್ಗ ಅಂದರೆ ಬಸವನನ್ನು ಬಿಡುವುದು, ಎತ್ತನ್ನು ಬಿಡುವುದು. ಆ ಕೆಲಸಕ್ಕೆ ನೀವು ಅಷ್ಟು ಪುಣ್ಯಾತ್ಮರಾಗುವುದರಿಂದ ನಿಮ್ಮನ್ನು ಈ ಲೋಕಕ್ಕೆ ತಂದು ಇದು ಮಾಡಿದೆ. ಅಷ್ಟೇ, ನೀವು ವೃಷೋತ್ಸರ್ಗ ಮಾಡಿದ್ದಕ್ಕೆ ಯಮರಾಜ ಇವನ್ನು ಹಿಡ್ಕೊಂಡು ಅಲ್ಲಿ ಹೋದ, ನಮಸ್ಕಾರ ಮಾಡಿ ಕಳಿಸಿದ. ಅವರಿಗೆ ನಂಬಿಕೆನೇ ಆಗಲ್ಲ. ಕೆಲವು ಕಥೆಗಳು ಹೇಗಿರುತ್ತದೆ ಅಂದರೆ ಇದು ನಂಬಿಕೆ ಆಗಲ್ಲ. ನನ್ನನ್ನು ಸುಮ್ಮನೆ ನಮಸ್ಕಾರ ಮಾಡುವುದಕ್ಕೆ ನನ್ನನ್ನು ಅಲ್ಲಿಂದ ಹಿಡ್ಕೊಂಡು ಬಂದು ಮತ್ತೆ ವಾಪಸ್, ನನಗೆ ನಂಬಿಕೆ ಆಗ್ತಾ ಇಲ್ಲ. ಒಬ್ಬ
ರಾಜಕುಮಾರ ಮಂತ್ರಿಕುಮಾರ ಪೂರ್ವಕಾಲದಲ್ಲಿ ಈ ಕಥೆಗಳೇ ನಾವು ಕೇಳುವುದು. ಒಬ್ಬ ರಾಜಕುಮಾರ ಇದ್ದ, ಮಂತ್ರಿಕುಮಾರ ಇದ್ದ, ಸಣ್ಣ ಹುಡುಗರು, ಸಣ್ಣ ಅಂದರೆ ಯುವಕರು, ಒಂದು 20 ವರ್ಷ ಅಷ್ಟು, 18-20 ವರ್ಷ ಅಷ್ಟರಲ್ಲಿ 18-20 ವರ್ಷ ಹುಡುಗರಿದ್ದಾರೆ. ಅವರಿಬ್ಬರು ಸ್ನೇಹಿತರು, ಒಳ್ಳೆಯ ಸ್ನೇಹಿತರು. ಎಂದಿಗೂ ಒಟ್ಟಿಗೆ ಹೋಗುವುದು, ಒಟ್ಟಿಗೆ ಬರುವುದು, ಒಟ್ಟಿಗೆ ಕೆಲಸ ಮಾಡುವುದು, ಎಲ್ಲ ಎಲ್ಲೇ ಹೋಗಲಿ ಒಟ್ಟಿಗೆ ಇರುವುದು. ಶತ್ರು ರಾಜರು ನೋಡಿದ್ದಾರೆ, ಇವರಿಬ್ಬರನ್ನು ಬಿಡಿಸುವುದು ಒಳ್ಳೆಯದು, ಇವರು ಒಟ್ಟಿಗೆ ಇದ್ದರೆ ಮುಂದಿನ ರಾಜ ಈ ರಾಜಕುಮಾರ ಆಗುತ್ತಾನೆ, ಈ ಮಂತ್ರಿ ಆಗುತ್ತಾನೆ. ಇಬ್ಬರು ಚೆನ್ನಾಗಿ ಗಟ್ಟಿ ಇದ್ದರೆ ಈಗ ಯಾರನ್ನು ಏನು ಮಾಡೋಕ್ಕಾಗಲ್ಲ, ಎಲ್ಲರನ್ನು ಗೆಲ್ಲುಬಿಡ್ತಾರೆ, ಇವರನ್ನು ನಾಶ ಮಾಡಬೇಕು ಎಂದು. ಆವಾಗ ಅವರಿಬ್ಬರು ಒಂದು ಸಲ ಕಾಡಿಗೆ ಹೋದರು. ಕಾಡಿಗೆ ಹೋದಾಗ ಆ ಶತ್ರು ರಾಜರು ಒಂದು ಹುಡುಗಿಯನ್ನು ಕಳಿಸಿದ್ದಾರೆ. ಕಳಿಸಿ ದೂರದಲ್ಲಿ ಅವರು ಏನೋ ಕಿರ್ಚುತ್ತಾ ಇದ್ದಾರೆ ಸ್ವಲ್ಪ ದೂರದಲ್ಲಿ. ಅಯ್ಯೋ, ಇವರು ಯಾರೋ ಕಷ್ಟದಲ್ಲಿದ್ದಾರೆ ಅಂದರೆ ಏನು ಹೇಳ್ತಾನೆ ಮಂತ್ರಿ, ರಾಜನ ಮಗ ರಾಜಕುಮಾರ ಮಂತ್ರಿ ಕುಮಾರನಿಗೆ ಹೇಳ್ತಾನೆ, ಅಲ್ಲೇನೋ ಕಷ್ಟ ಇದೆ, ನೀವು ಹೋಗಿ ನೋಡಿ ಬಾ ಎಂದು ಕಳಿಸ್ತಾನೆ. ಅವರು ಅಲ್ಲಿಗೆ ಹೋಗ್ತಾರೆ. ಹೋದಾಗ ಏನು ಅಂದರೆ ಏನಿಲ್ಲ, ಏನು ತೊಂದರೆ ಆಗಲಿಲ್ಲ, ಏನಾಗಲಿಲ್ಲ, ಯಾರೋ ಒಬ್ಬರು ಹೊಡೆಯುತ್ತಾ ಇದ್ದಾರೋ, ಕಿಡ್ನ್ಯಾಪ್ ಮಾಡ್ತಾ ಇದ್ದಾರೋ, ಅದಕ್ಕೋಸ್ಕರ ಹೋದರು ಅವರನ್ನು ರಕ್ಷಿಸುವುದಕ್ಕೆ ಆ ಹುಡುಗಿಯನ್ನು. ಇಲ್ಲ, ಯಾರೂ ಇಲ್ಲ. ಆದ್ದರಿಂದ ಏನು ಇದು ಈಗೇಕೆ ಮಾಡಿದ್ದೀರಿ ಅಂದರೆ ನಿಮ್ಮನ್ನು ಕರೆಯುವುದಕ್ಕೆ ನಾನು ಇದು ಮಾಡಿದೆ ಅಂದರು. ಓಕೆ, ಏನು ಬೇಕು ಅಂದರೆ ಒಂದು ಪ್ರಶ್ನೆ ಇದೆ, ನನಗೆ ನೀವು ಉತ್ತರ ಹೇಳಬೇಕು. ಆಯಿತು, ಕೇಳು ಎಂದು. ಭತ್ತದ ಕಾಳಿನಲ್ಲಿ, ಅದಕ್ಕೇನು ಹೇಳ್ತಾರೆ ಮೇಲಿಂದು, ಸಿಪ್ಪೆ ತೆಗೆದು ಬಿಟ್ಟರೆ ಒಳಗೆ ಏನಿರುತ್ತದೆ ಅಂತ ಹೇಳಿ. ಚೆನ್ನಾಗಿದೆ ಪ್ರಶ್ನೆ, ನಿಗೂಢ ಆಧ್ಯಾತ್ಮಿಕ ಪ್ರಶ್ನೆ. ಭತ್ತದ ಕಾಳಿನ ಒಳಗೆ ಏನಿರುತ್ತದೆ? ಅಕ್ಕಿ ಇರುತ್ತದೆ. ಅದರಲ್ಲಿ ಏನು ಪ್ರಶ್ನೆ ಅದು? ಹಾಂ, ಇದೇ ಪ್ರಶ್ನೆ ಇದೆ. ಇದು ಪ್ರಶ್ನೆ ಹೇಗಾಗ್ತದೆ ಇದಕ್ಕೋಸ್ಕರ, ಇದೇ ಪ್ರಶ್ನೆ ಇದಕ್ಕೋಸ್ಕರನೇ ನಿಮ್ಮನ್ನು ಕರೆದೆ. ಆಯಿತು, ಮಂತ್ರಿ ವಾಪಸ್ ಬಂದ. ರಾಜಕುಮಾರ ಹೇಳ್ತಾನೆ ಅವರು ಯಾರು, ಏನು ಬೇಕಂತೆ. ಅವರು ಏನಿಲ್ಲ, ಸುಮ್ಮನೆ ಇದು ಕೇಳಿದರು. ಭತ್ತದ ಕಾಳಿನಲ್ಲಿ ಕಾಳು ಹೇಳ್ತಾರೆ, ಭತ್ತದ ಕಾಳಿನ ಒಳಗೆ ಏನಿರುತ್ತದೆ? ರಾಜಕುಮಾರನಿಗೆ ಸಂದೇಹವಾಯಿತು. ಏನು, ಯಾರಾದರೂ ಈ ಕಾಡಿಗೆ ಬಂದು ಕರೆದರೆ ಈ ಪ್ರಶ್ನೆ ಯಾರಾದರೂ ಕೇಳ್ತಾರಾ? ನಂಬಿಕೆ ಆಗ್ತಾ ಇಲ್ಲ, ನೀವೇನೋ ಮುಚ್ಚುತ್ತಾ ಇದ್ದಿ. ಸಂದೇಹ ಆಯಿತಾ? ಮಂತ್ರಿಕುಮಾರ ರಾಜಕುಮಾರನಿಗೆ ವೈರ ಶುರುವಾಯಿತಾ? ನೀವೇನೋ ಅವರು ಕರೆದರು, ಏನೋ ಹೇಳಿದ್ದಾರೆ, ನೀವು ನನಗೆ ಹೇಳ್ತಾ ಇಲ್ಲ, ಮುಚ್ಚುತ್ತಾ ಇದ್ದಿ ಅಂತ. ಅಲ್ಲ, ನಾನು ಮುಚ್ಚುತ್ತಾ ಇಲ್ಲ ಸತ್ಯ ಅಂತ. ರಾಜಕುಮಾರ ಸುಮ್ಮನೆ ಇದ್ದ, ಮನಸ್ಸಿನಲ್ಲಿಟ್ಕೊಂಡ ಇವರಿಗೇನೋ ಇದೆ, ಏನೋ ನನ್ನಿಂದ ಮುಚ್ಚುತ್ತಾ ಇದ್ದಾನೆ ಗೊತ್ತಾಯಿತು. ಅಷ್ಟೇ, ನಂತರ ಕೆಲವು ದಿವಸಕ್ಕೆ ಇಬ್ಬರು ಸ್ನೇಹಿತ ಸ್ನೇಹವೆಲ್ಲ ಬಿದ್ದು ಹೋಯಿತು. ಆಯಿತಾ? ಏನು ಮಾಡಿದ್ದಾರೆ ಅವರು? ಅಲ್ಲಿ ಕರೆದು ಪ್ರಶ್ನೆ ನೋಡು, ಎಂಥ ಪ್ರಶ್ನೆ, ಭತ್ತ ಕಾಳಿನಲ್ಲಿ ಏನಿರುತ್ತದೆ ಒಳಗೆ? ಇಂಥ ಪ್ರಶ್ನೆಗೆ, ಈ ಪ್ರಶ್ನೆ ಕೇಳುವುದಕ್ಕೆ ನಿಜವಾಗಿ ಸಂದೇಹವಿರುತ್ತದೆ ಯಾರಿಗಾದರೂ? ಅಂದರೆ ಈ ಕಾಲದಲ್ಲಿ ಇರಬಹುದು, ಇರುತ್ತದೆ, ಪೂರ್ವಕಾಲದಲ್ಲಿ ಇರುತ್ತಿರಲಿಲ್ಲ, ಯಾಕೆ ಎಲ್ಲರಿಗೂ ಗೊತ್ತಿರುತ್ತಿತ್ತು ಭತ್ತದ ಕಾಳಿನಲ್ಲಿ ಅಕ್ಕಿ ಇರುತ್ತದೆ ಎಂದು. ಪೂರ್ವಕಾಲದಲ್ಲಿ ಎಲ್ಲರಿಗೂ ಗೊತ್ತಿರುತ್ತಿತ್ತು, ಈ ಕಾಲದಲ್ಲಿ ಗೊತ್ತಿರುವವರಿದ್ದಾರೆ. ನಾನು ಮೊದಲನೇ ಸಲ ಸಿಟಿಗೆ ಬಂದಾಗ, ನಾನು ಶಾಲೆಯಲ್ಲಿರುವಾಗ, ಕಾಲೇಜಿನಲ್ಲಿ ಸಿಟಿಗೆ ಬಂದಾಗ ಅವರು ಕೇಳುತ್ತಿದ್ದರು, ಅಕ್ಕಿ ಮರ ಎಷ್ಟು ಎತ್ತಿರುತ್ತದೆ ಎಂದು ಹೇಳಿದರು. ಅವರು ಅಂದ್ಕೊಂಡರು ಮರದಿಂದಲೇ ನೇರಾಗಿ ಅಕ್ಕಿ ಬರುತ್ತದೆ ಅಂದ್ಕೊಂಡು. ನಾವು ನಕ್ಕಿದ್ದೀವಿ, ನಾವು ಹಳ್ಳಿ ಜನರು, ಏನಪ್ಪ ಅಕ್ಕಿ ಮರ ಅಂತೆ ನೋಡಿ, ಅಕ್ಕಿ ಮರ, ಅಕ್ಕಿ ಮರ ಎಂದು ಯಾವಾಗ ಕೇಳಿದ್ದೀರಾ? ಅಕ್ಕಿಯ ಮರ ಇರುತ್ತದಂತೆ, ಮರ ಮೇಲೇ ಅಕ್ಕಿ ಆಗ್ತದಂತೆ ಅಲ್ಲಿಂದ ತಗೊಂಡು. ಅಂದರೆ ನಮಗೆ ಅನಿಸಿತು, ಅಯ್ಯೋ ಈ ಸಿಟಿ ಜನರು ಹೇಗಿದ್ದಾರೆ. ಯಾರೋ ಒಬ್ಬರ ಮನೆಯಲ್ಲಿ ಬಾಡಿಗೆ ಕಿದ್ದಿ, ಆ ಯಜಮಾನನ ಮಗಳು, ಸಣ್ಣ ಮಗಳು, ಏನೋ ಆಟ ಆಡ್ತಾ ಬರ್ತಾ ಒಂದು ಸಲ ಏನೋ ಮಾತಾಡ್ತಾ ಇರುವಾಗ ಅಕ್ಕಿ ಅಂದರೆ ಅವ್ರು ಹೇಳಿದ್ರು, ಹೌದು ಅಕ್ಕಿ ಮರ ಮರಕ್ಕೆ ಆಗುತ್ತದಾ? ಓಕೆ, ಅಕ್ಕಿ ಮರ ಅವ್ರಿಗೆ ಅಕ್ಕಿ ಮರನೇ ಹೇಳ್ತಾ, ಅದು ಮರ ಅಂದ್ಕೊಳ್ತಾರೆ. ಅಕ್ಕಿ ಮರಕ್ಕಾಗುತ್ತದಾ, ನೀವು ನೋಡಿದ್ದೀಯಾ ಎಂದು ಹೇಳಿದ್ರು. ಅಕ್ಕಿ ಮರ, ಹೌದು ನಾನು ನೋಡಿದೆ ಅಕ್ಕಿ ಮರ, ಅಕ್ಕಿ ಮರ. ಅವ್ರು ಅಂದ್ಕೊಂಡರು ಮರಕ್ಕೆ ನೇರಾಗಿ ಅಕ್ಕಿ ಆಗ್ತದೆ, ಅದನ್ನು ಕತ್ತರಿಸಿದರೆ ಅಕ್ಕಿ ಆಗುತ್ತದೆ. ಅವ್ರಿಗೆ ಭತ್ತ ಅಂದರೆ ಗೊತ್ತಿಲ್ಲ, ಅವರು ಹಾಗೆ ಅದು ಮರ ಅಂತೆ ನೋಡಿ. ಅಂದರೆ ಅಂದ್ಕೊಂಡೆ, ಅಬ್ಬಾ
ಇವರು ಸಿಟಿ ಜನರು, ಏನು ಜನರಪ್ಪ ಇವ್ರಿಗೆ ಏನೂ ಗೊತ್ತಿಲ್ಲ, ನಮಗೆ ಸಿಟಿ ಜನರೇ ಅವಿವೇಕಿಗಳು, ಏನು ಗೊತ್ತಿಲ್ಲದವರು ಅನಿಸುತ್ತಿತ್ತು. ಈ ಕಾಲದವರು ಹಳ್ಳಿ ಜನರನ್ನೇ ಏನು ಗೊತ್ತಿಲ್ಲ, ನಮಗೆ ಎಲ್ಲ ಗೊತ್ತು ಎಂದು ಅಭಿಮಾನ ಹೆಚ್ಚಾಯಿತು ನೋಡಿ. ಇವಾಗ ಅನಿಸುತ್ತಿದ್ದು ಏನು ಇವರಿಗೆ ಏನು ಗೊತ್ತಿಲ್ಲ, ಇವರು ಏನು ಜನರು ಈ ಕಾಲದಲ್ಲಿ ಇದ್ದಾರೆ. ಅಮೆರಿಕಾದಲ್ಲಿ ಸರ್ವೆ ಮಾಡಿದರಂತೆ ಹಾಲು ಎಲ್ಲಿಂದ ಬರ್ತವೆ. ಶಾಲೆ ಮಕ್ಕಳನ್ನು ಕೇಳಿದ್ದಾರೆ ಎಲ್ಲಿಂದ ಬರ್ತವೆ, ಅವ್ರಿಗೆ ಏನು ಗೊತ್ತು, ಮರಕ್ಕೆ ಬರ್ತದೆ ಅಂದ್ಕೊಂಡ್ರೆ ಏನು ಅಲ್ಲ, ಹಾಲು ಮರದಿಂದ ತಯಾರಾಗ್ತದೆ ಅಂದ್ಕೊಂಡ್ರೆ ಅಂದರೆ ಹೇಗೆ ಗೊತ್ತವರು. ಕೆಲವರು ಹೇಳಿದ್ದಾಲೆ ಫ್ರಿಜ್ಜಿನಿಂದ ಬರುತ್ತದೆ. ಹಾಂ, ಅದು ಮಾತ್ರ ಕರೆಕ್ಟೆ, ಫ್ರಿಜ್ಜಿನಿಂದಲೇ ಬರುತ್ತೆ. ಇನ್ನೊಬ್ಬರು ಹೇಳಿದರು ಹಾಲಂದರೆ ಇನ್ನೂ ಸ್ವಲ್ಪ ಹಿರಿಯ ಹುಡುಗ ಬಾಟಲ್ನಿಂದ ಬರುತ್ತದೆ ಅಂತ ಹೇಳಿ. ಅವ್ರು ಅಂದ್ಕೊಂಡ್ರೆ ಬಾಟಲ್ನಿಂದಲೇ ಹಾಲು ಹುಟ್ಟುತ್ತದೆ ಅಂದ್ಕೊಂಡರು ಅಲ್ಲವೇ, ಬಾಟಲ್ನಿಂದಲೇ ಹಾಲು ಹುಟ್ಟುತ್ತದೆ ಅಂದ್ಕೊಂಡರು. ಆಗ ಹಾಗೆ ಹಾಲು ಎಲ್ಲಿಂದ ಬರ್ತದೋ ಗೊತ್ತಿಲ್ಲ, ನಾವು ಹಳ್ಳಿ ಜನರು ಇದೆಲ್ಲ ನಮಗೆ ಗೊತ್ತು, ಈ ಸಿಟಿ ಜನರಿಗೇನು ಗೊತ್ತಿಲ್ಲ. ಅಮೆರಿಕಾದಲ್ಲಿ ಸರ್ವೆ ಮಾಡಿದ್ದರೆ ಹೀಗಾಯಿತು ಅಂದರೆ ಈ ಕಾಲದ ಜನರಿಗೆ ಕೆಲವು ವಿಷಯಗಳು ಗೊತ್ತಿಲ್ಲ. ಆಯಿತು ಬಿಡಿ, ಆ ಕಾಲದಲ್ಲಿ ಮಂತ್ರಿ ಕುಮಾರನನ್ನು ಕರೆದು ಎಲ್ಲರಿಗೂ ಗೊತ್ತು. ಆ ಕಾಲದಲ್ಲಿ ಅಂಥ ಸಮಯದಲ್ಲಿ ಭತ್ತದ ಬೀಜನಲ್ಲಿ ಏನಿರುತ್ತದೆ ಅಂದರೆ ಅಕ್ಕಿ ಬೀಜ ಎಂದು. ಹಾಂ, ಇನ್ನೇನು ಪ್ರಶ್ನೆ ಕೇಳಿ. ಆಯಿತು, ಉತ್ತರ ಹೇಳಿದ್ರಿ, ಆಯಿತು ನೀವು ಹೋಗಬಹುದು. ಮಂತ್ರಿಗೆ ಸಿಟ್ಟು ಬಂತು, ಈ ಪ್ರಶ್ನೆಗೋಸ್ಕರ ಇನ್ನು ಇಷ್ಟು ದೂರ ಕರೆದು ನಮ್ಮನ್ನು ಹಿಂಸೆ ಮಾಡುವುದಾ ಎಂದು ಹೇಳಿದ್ರು. ಈಗ ಅಲ್ಲಿ ಹೋದರೆ ಮಂತ್ರಿ ಕುಮಾರನಿಗೆ ಸಂದೇಹ ಬಂತು, ಇಂಥ ಪ್ರಶ್ನೆ ಯಾರು ಕೇಳ್ತಾರೆ, ಅಲ್ಲ ನೀವೇನೋ ಮುಚ್ಚುತ್ತಾ ಇದ್ದಿ, ಅವ್ರು ಏನೋ ಕೇಳಿರಬಹುದು, ನೀವು ನಮಗೆ ನನಗೆ ಹೇಳಬಾರದು ಎಂದು ನೀವು ಮುಚ್ಚುತ್ತಾ ಇದ್ದೀವಿ. ಆಯಿತಾ, ವೈರ ಶುರುವಾಯ್ತಾ. ಹಾಗೆ ಸಣ್ಣ ಎಲ್ಲರಿಗೂ ಗೊತ್ತಿರುವ ಪ್ರಶ್ನೆ ಮಾಡಿ ಇನ್ನೊಬ್ಬರಿಗೆ ಅನಿಸುತ್ತದೆ ಸಂದೇಹ ಬರ್ತದೆ, ಅವ್ರಿಗೆ ಸಂದೇಹ ಬರುತ್ತದೆ, ಸುಮ್ಮನೆ ಏಕೆ ಕರೆಯುತ್ತಾರೆ, ಏನೋ ಇರಬಹುದು, ನೀವು ಮುಚ್ಚುತ್ತಾ ಇದ್ದೀವಿ, ಈಗ ವಿರೋಧವಾಗುತ್ತದೆ. ಅದರಿಂದ ದೊಡ್ಡ ಕಥೆ ಹೇಳಿ, ಇಷ್ಟು ದೊಡ್ಡ ಕಥೆ ಏನು ಏನು ಅಂದರೆ ಏನಿದೆ ಅಂದರೆ, ನೀವು ವೃಷೋತ್ಸರ್ಗ ಮಾಡಿದ್ದರೆ ಯಮರಾಜನೇ ನಿಮ್ಮನ್ನು ಹಿಡ್ಕೊಂಡು ಬಂದು, ಅಲ್ಲ ಈ ಬ್ರಾಹ್ಮಣನನ್ನು ಹಿಡ್ಕೊಂಡು ತಂದು ನಮಸ್ಕಾರ ಮಾಡಿ ಕಲಿಸುವುದು ಅಂದರೆ ಇದು ನಂಬುವ ಕಥೆ ಇದೆಯಾ? ಕಥೆ ನೋಡಿ ಹೇಳುವುದು, ಕಥೆ ನಿಮ್ಗೆ ಅರ್ಥವಾಗ್ತಾ ಇದೆ ನಾನು ಹೇಳಿದ್ದು, ಈ ಕಥೆ ನಂಬುವಷ್ಟಿದೆಯಾ? ಅವರಿಗೂ ನಂಬಿಕೆ ಆಗ್ತಾ ಇಲ್ಲ. ಇದು ಯಾವ ಲೋಕ, ನನ್ನನ್ನು ಇಲ್ಲೇಕೆ ಕರೆತಂದರು, ಏನು ಏನು ಬೇಕಂತೆ ನಿಮಗೆ, ಏನಿಲ್ಲ, ನಿಮ್ಮಂಥ ದೊಡ್ಡವರು ನಮಗೆ ನಮಸ್ಕಾರ ಮಾಡಬೇಕು, ನೀವು ಪುಣ್ಯಾತ್ಮರು ಎಂದು. ನಾನು ಪುಣ್ಯಾತ್ಮನ, ಏನು ಮಾಡಿದೆ ಅಂದರೆ ನೀವು ವೃಷೋತ್ಸರ್ಗ ಮಾಡಿದ್ದೀರಿ, ನಿಮ್ಮ ದರ್ಶನಕ್ಕೋಸ್ಕರ ನಾವು ಕರೆದಿದ್ದೇವೆ, ಆಯಿತು ನೀವು ಹೋಗಬಹುದು, ಇವರನ್ನು ಬಿಟ್ಟು ಬಾಯಿ. ನಾನು ಅವ್ರಿಗೆ ಅರ್ಥವಾಗಲ್ಲ, ನಾನು ವೃಷೋತ್ಸರ್ಗ ಮಾಡಿದ್ದರೆ ಇಷ್ಟೆಲ್ಲ ಮಾಡಬೇಕಾ? ನನ್ನನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಯಮರಾಜ ತಾನೇ ಎದ್ದು ನಿಂತುಕೊಂಡು ನಮಸ್ಕಾರ ಮಾಡಿ ಮತ್ತೆ ಇವರನ್ನು ವಾಪಸ್ ಕಳಿಸುವ, ಈ ಕತೆ ನೋಡಿದರೆ ನಂಬಿಕೆ ಆಗಲ್ಲ. ಆಗ್ತದೆ, ಆಗಿದೆ ಕತೆ. ಕೆಲವೊಮ್ಮೆ ಕಥೆಗಳು ಏನೋ ವಿಚಿತ್ರ ಮಾಡ್ತಾರೆ. ಆಯಿತು, ಇವರು ಅದೇ ಹೇಳ್ತಾರೆ. ಓಕೆ, ಇವರು ವೃಷೋತ್ಸರ್ಗ ಜೊತೆಗೆ ಇನ್ನೂ ಎನ್ನೋ ಪುಣ್ಯಕರ್ಮಗಳಿವೆ, ಇವೆಲ್ಲ ಪುಣ್ಯಕರ್ಮಗಳು ಮಾಡಿ ಅದರ ಜೊತೆಗೆ ವೃಷೋತ್ಸರ್ಗವೂ ಮಾಡಿದ್ದರೆ ಪೂಜ್ಯರಾಗುತ್ತಾರೆ, ನಿಮಗೆ ಸದ್ಗತಿಯಾಗುತ್ತದೆ, ಯಮರಾಜನು ನಿಮ್ಮನಿಗೆ ಎದ್ದು ನಿಂತುಕೊಂಡು ನಮಸ್ಕಾರ ಮಾಡ್ತಾನೆ, ಹಿಂಸೆ ಮಾಡಲ್ಲ. ಇದು ನೋಡಿ, ಪುಣ್ಯಾತ್ಮರಿಗೆ ಯಮಭಟರು ಆಧರಿಸ್ತಾರೆ, ಇನ್ನೂ ಹೆಚ್ಚಿನ ಪುಣ್ಯ ಇದ್ದರೆ ಯಮರಾಜನೇ ಎದ್ದು ನಿಂತುಕೊಂಡು ನಮಸ್ಕಾರ ಮಾಡ್ತಾನೆ. ಅಲ್ಲಿ ನೋಡಿ, ಇದು ಇಲ್ಲಿ ಕಲಿಯತಕ್ಕದ್ದೀಗ, ಮಿಕ್ಕ ಕಥೆಗಳು ಬಿಡಿ, ಈ ಮುಖ್ಯ ಇದು. ಪುಣ್ಯಾತ್ಮರಿಗೆ ಯಮಭಟರು ತೊಂದರೆ ಕೊಡಲ್ಲ, ಯಮರಾಜನು ನಮಸ್ಕಾರ ಮಾಡ್ತಾನೆ, ಅವರಿಗೆ ಒಳ್ಳೆಯ ಒಳ್ಳೆಯ ಸದ್ಗತಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ, ದುಷ್ಟರಿಗೆ ನರಕಕ್ಕೆ ಕರ್ಕೊಂಡು ಹೋಗ್ತಾನೆ, ಯಮಭಟರು ಹಿಂಸೆ ಮಾಡ್ತಾರೆ ಅಷ್ಟೇ. ಇದು ಕಥೆಯ, ಇದು ಚೆನ್ನಾಗಿ ಅರ್ಥವಾಗುವುದಕ್ಕೆ ಇಷ್ಟೆಲ್ಲ ಕಥೆ. ಆಯಿತಾ, ಏನೇನು ಮಾಡಿದ್ದರು, ರಾಜ ಹೇಳ್ತಾನೆ ನೀವು ಧರ್ಮಾತ್ಮರು, ನಿಮ್ಮಂಥವರ ದರ್ಶನ ಆದರೆ ನಮಗೆ ಒಳ್ಳೆಯದೆಂದು ಯಮಭಟರನ್ನು ಕರೆಸಿದೆ, ಅವರು ಕಾಡಿನಲ್ಲಿ ಹಿಡ್ಕೊಂಡು ಆಕಾಶ ಮಾರ್ಗದಿಂದ ಇಲ್ಲಿ ಯಮಲೋಕಕ್ಕೆ ತಂದರು, ನಿಮ್ಮ ದರ್ಶನ ಆದ ನಂತರ ಈಗ ನಿಮ್ಮನ್ನು ವಾಪಸ್ ಕಳಿಸ್ತಾ ಇದ್ದೀವಿ, ಏನು ಇದಕ್ಕೆ ಅಂದರೆ ನೀವು ಪುಣ್ಯಾತ್ಮರು, ನಿಮ್ಮ ದರ್ಶನ ಆಗಬೇಕು ಎಂದು. ನಾನು ಏನು ಮಾಡಿದೆ ಅಂದರೆ ಈ ಪುಣ್ಯಗಳು ಮಾಡಿದ್ದೀರಿ, ಯಾವುದು ಸ್ವಧರ್ಮ ನಿರತೋ ಯಸ್ತು ಹರಿಭಕ್ತಿರಥಸ್ಥ, ನೀವು ನಿಮ್ಮ ಧರ್ಮ ನೀವು ಮಾಡ್ಕೊಳ್ತಾ ಇರ್ತೀರಿ, ಹರಿಭಕ್ತಿರಥ ಭಗವದ್ ಭಕ್ತರು ನೀವು, ವಿರಕ್ತ ಇಂದ್ರಿಯಾರ್ಥೆ ಇಂದ್ರಿಯಗಳಿಂದ ವಿರಕ್ತ, ಇಂದ್ರಿಯ ಭೋಗಗಳಿಂದ ವಿರಕ್ತರು, ಇಂಥವರು ನಮಗೆ ಪೂಜ್ಯರು ಎಂದು ಯಮರಾಜ ಹೇಳ್ತಾನೆ. ಯಮರಾಜ ಎಂದು ಹೇಳಲಿಲ್ಲ, ನಾನೇ ಊಹ ಮಾಡ್ತಾ ಇದ್ದೀನಿ, ಯಾಕಂದರೆ
ಮನುಷ್ಯ ಲೋಕದಲ್ಲಾದರೆ ರಾಜ ಹೀಗೇಕೆ ಮಾಡ್ತಾನೆ ಮಾಡ್ತಾನ? ಇವರನ್ನು ಆಕಾಶ ಮಾರ್ಗದಿಂದ ಕರ್ಕೊಂಡು ಹೋಗುವುದೇಕೆ? ಆಕಾಶ ಮಾರ್ಗದಿಂದ ದೇವತರಿಗೆ ಇರುತ್ತದೆ, ಭೂಲೋಕದಲ್ಲಿ ಯಾರಿಗೆ ಆಕಾಶ ಮಾರ್ಗದಿಂದ ಕರ್ಕೊಂಡು ಹೋಗುವ ಶಕ್ತಿ ಇರಲ್ಲ. ಆಕಾಶ ಮಾರ್ಗದಿಂದ ಕರ್ಕೊಂಡು ಹೋದರೆಂದರೆ ಇದು ಯಮಭಟರೇ ಆಗಬಹುದು ಎಂದು ಅನಿಸುತ್ತದೆ. ಎಲ್ಲಿ ಇಲ್ಲ, ಇದು ನಾನೇ ಸೇರಿಸಿ ಹೇಳ್ತಾ ಇದ್ದೆ. ಇನ್ನೊಂದು, ತೀರ್ಥಯಾತ್ರ ಪರೋ ನಿತ್ಯಂ. ನೋಡಿ, ಸ್ವಧರ್ಮ ಪಾಲಿಸಬೇಕು, ಭಗವದ್ಭಕ್ತಿ ಇಟ್ಕೊಳ್ಳಬೇಕು, ಇಂದ್ರಿಯ ನಿಗ್ರಹ, ಕೆಟ್ಟ ಹವ್ಯಾಸಗಳಿರಬಾರದು, ಇಂದ್ರಿಯ ನಿಗ್ರಹ ಇಟ್ಕೊಳ್ಳಬೇಕು, ತೀರ್ಥಯಾತ್ರೆಗಳು ಮಾಡಬೇಕು. ಇಲ್ಲಿ ಹೇಳ್ತಾನೆ ಮುಂದೆ, ತೀರ್ಥಯಾತ್ರ ಮಾಡಿರುವವರಿಗೆ ಪಾಪಗಳೆಲ್ಲ ಹೋಗುತ್ತವೆ. ತುಂಬ ಪ್ರಶಂಸ. ತೀರ್ಥಯಾತ್ರೆಗಳು ಮಾಡಿರುವವರಿಗೆ ಎಷ್ಟೋ ತೀರ್ಥಯಾತ್ರೆಗಳ ಹೆಸರು ಹೇಳ್ತಾನೆ. ಪುಣ್ಯಕ್ಷೇತ್ರಗಳು, ಮಂದಿರಗಳು, ಆಶ್ರಮಗಳು, ಎಲ್ಲಿ ಮಹನೀಯರು ವಾಸ ಮಾಡಿರೋ ಉದಾಹರಣೆಗೆ ಇದು ಅಷ್ಟೇ. ಇದು ದೊಡ್ಡ ಕ್ಷೇತ್ರ, ಇದನ್ನು ದರ್ಶನ ಮಾಡಿಕೊಂಡರೂ ಕೆಲವು ಪಾಪಗಳು ಹೋಗುತ್ತವೆ. ಈ ಸ್ಥಾನಕ್ಕೆ ಅಷ್ಟು ಮಹಿಮೆ ಇದೆ ಸ್ವಾಮೀಜಿ ಇರುವುದರಿಂದ. ಆದ್ದರಿಂದ ಮಂದಿರ ದರ್ಶನಗಳು, ಅಲ್ಲಿ ನದಿ ಸ್ನಾನ, ಮಂದಿರ ದರ್ಶನ, ಕೆಲವು ನದಿಗಳು ಅತ್ಯಂತ ಪವಿತ್ರ, ಕಾವೇರಿ ನದಿ, ಮಂದಿರಗಳು ನಮಗೆ ಇಲ್ಲವೇ ಕರ್ನಾಟಕದಲ್ಲಿವೆ, ಅವುಗಳ ದರ್ಶನ ಮಾಡಿಕೊಂಡರೆ ಮಹಾಪಾಪಕ್ಷಯಗಳಾಗ್ತವೆ. ನಮ್ಮ ಯಾರಿಗಾದರೂ ಜೀವನದಲ್ಲಿ ಕಷ್ಟ ಇದ್ದರೆ, ತೊಂದರೆ ಇದ್ದರೆ, ಅವರು ಸಕ್ಕರಾಯಪಟ್ಟಣ ಅವಧೂತ ಹೇಳುತ್ತಿದ್ದರು, ಹೇಳಿದ್ದು ಈಗಲೂ ಮಾಡ್ತಾರೆ. ಏನು, ಅವರು ನಾಲ್ಕಾರು ಜಾಗಗಳು ಹೇಳ್ತಾರೆ. ದಾರಿಯಲ್ಲಿ ಹೋಗುತ್ತಾ ಈ ಮಂದಿರ ದರ್ಶನ ಮಾಡ್ಕೋ, ಆ ಮಂದಿರ ದರ್ಶನ, ಮತ್ತು ಅದು ಎಡತೊರೆ ಪೀಠ ಇದೆ ನೋಡಿ, ಎಡತೊರೆ ಶಂಕರ ಪೀಠ, ಅದು ದರ್ಶನ ಮಾಡ್ಕೋ. ಅವರಿಗೆ ಏನಾದರೂ ಸ್ವಲ್ಪ ದಕ್ಷಿಣನೋ ಏನೋ ಹಣ್ಣು ಏನಾದರೂ ಕೊಡು. ಮತ್ತು ಚಾಮುಂಡಿ ಬೆಟ್ಟ ದರ್ಶನ, ಈ ಹೊಳೆ ನರಸೀಪುರ ಕಾರ್ಯಾಲಯ, ಈ ನಾಲ್ಕೈದು ದರ್ಶನ ಮಾಡಿಕೊಂಡು ಬಾ, ನಿಮಗೆ ಪಾಪಕ್ಷಯವಾಗುತ್ತದೆ, ನೀವು ಕೇಳಿಕೊಂಡಿದ್ದು ನಿಮ್ಮ ಮನಸ್ಸಿನ ಕಾಮನೆ ಪೂರ್ಣವಾಗ. ಅವರು ಹೇಳುತ್ತಿದ್ದ, ಜನರು ಅಷ್ಟು ದೂರದಿಂದ ಬಂದು ಖರ್ಚು ಮಾಡಿ 5,000-6,000 ರೂಪಾಯಿ ಖರ್ಚು ಮಾಡಿ ಇಲ್ಲಿ ಮಾಡುತ್ತಿದ್ದ. ಈಗಲೂ ಮಾಡುವರಿದ್ದಾರೆ. ಈಗಲೂ ಅದೇನು ಹೇಳ್ತಾರೆ, ಭಿಕ್ಷಾ ವಂದನ, ಅಕ್ಕಿ ಅದೆಲ್ಲ ತಗೊಂಡು ಬಂದು ಇಲ್ಲಿಟ್ಟು ಹೋಗ್ತಾರೆ. ಈಗಲೂ ಬರುವರಿದ್ದಾರೆ. ಯಾರು ಅಂದರೆ, ಇದು ಅದು ನೋಡಿದರೆ ಗೊತ್ತಾಗ್ತದೆ ಇವರು ಅವಧೂತ ಭಕ್ತರು ಎಂದು. ಅವರು ಹೇಳುತ್ತಿದ್ದರು ನಮಗೆ, ಹಿಂದೆ ಮಾಡುತ್ತಿದ್ದೀವಿ, ಈಗಲೂ ಮಾಡ್ತೀವಿ, ಈ 4-5 ಚಾಮುಂಡಿ ಇದೆಲ್ಲ ದರ್ಶನ ಮಾಡಿಕೊಂಡರೆ ನಿಮಗೆ ಪಾಪ ಪರಿಹಾರವಾಗ್ತದೆ ಎಂದು. ಅವರಿಗೆ ಪುಣ್ಯ ಪಾಪ ಪೂರ್ವಜನ್ಮ ಗೊತ್ತಾಗ್ತಿತ್ತು, ನೋಡಿದರೆ ಗೊತ್ತಾಗ್ತಿತ್ತು. ಅದು ಗೊತ್ತಿರುವವರು ಹೇಳುವುದರಿಂದ ಯಾವ ಕ್ಷೇತ್ರಗಳ ದರ್ಶನದಿಂದ ನಮ್ಮ ಪಾಪಕ್ಷಯವಾಗ್ತದೆ, ಅದರಲ್ಲಿ ಇದು ಸೇರಿಸಿದ್ದರು, ಇದು ಪುಣ್ಯಕ್ಷೇತ್ರ ಅಂತವರೇ ಸಿದ್ಧಪುರುಷರೇ ಹೇಳಿದ್ದಾರೆ. ಅದರಿಂದ ಇದಕ್ಕೆ ಮಹಿಮೆ ಇದೆ. ತೀರ್ಥಯಾತ್ರೆಗಳಲ್ಲಿ ಕೆಲವು ಜಾಗಗಳು ಈ ದರ್ಶನ ಮಾಡಿಕೊ, ನಿಮಗೆ ಒಳ್ಳೆಯದಾಗ್ತದೆ. ಅಂದರೆ ಆ ಸ್ಥಾನಗಳಿಗೆ ಅಷ್ಟು ಮಹಿಮೆ ಇದೆ, ಅವುಗಳಿಂದ ಪಾಪಕ್ಷಯವಾಗುತ್ತದೆ. ಹಾಗೆ ಇವನು ಹೇಳ್ತಾನೆ, ತೀರ್ಥಯಾತ್ರ ಯಾವಾಗಲೂ ಅವಕಾಶವಿರುವಾಗ. ಕೆಲವೊಮ್ಮೆ ತೀರ್ಥಯಾತ್ರಕ್ಕೆ ಹೆಚ್ಚು ಖರ್ಚಿಲ್ಲ, ಹತ್ತಿರನೇ ಇರುತ್ತದೆ, ಹತ್ತಿರ ಇರಲಿ ಎಂದು ಕಡೆಗಣಿಸಬಾರದು. ನೋಡಿಕೊಂಡು ದೂರವಿದ್ದು ಕಾಶಿ ಅಷ್ಟು ದೂರ, ತುಂಬ ದಿವಸ ಆಗುತ್ತದೆ, ಹಣ ಖರ್ಚು, ಹೌದಪ್ಪ ಒಳ್ಳೆಯದೇ ಮಾಡು. ಕೆಲವೊಮ್ಮೆ ಹತ್ತಿರ ಇದೆ ಪುಣ್ಯಕ್ಷೇತ್ರ ಹೊಳೆ ನರಸೀಪುರ, ಇಲ್ಲೇ ಇದೆ ಎಂದು ಕಡೆಗಣಿಸಬೇಡಿ. ಇಲ್ಲೇ ಇದ್ದರೂ ಭಕ್ತಿಭಾವದಿಂದ ಬಂದು ದರ್ಶನ ಮಾಡಿಕೋ, ಇದು ಪುಣ್ಯನೇ, ಇದು ಮಹಾಪುಣ್ಯ, ಎಷ್ಟೋ ಪಾಪವನ್ನು ನಾಶ ಮಾಡ್ತದೆ. ಆದ್ದರಿಂದ ತೀರ್ಥಯಾತ್ರ ಪರೋ ನಿತ್ಯಂ, ಆಗಾಗ ಅವಕಾಶವಿರುವಾಗ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಕೋ, ಅದರಿಂದ ಪಾಪಕ್ಷಯವಾಗುತ್ತದೆ. ಏಕೆ, ಅದರಲ್ಲಿ ಮಹಾಮಹಿಮೆ ಇರುತ್ತದೆ. ಅವರು ಯೋಗಿಗಳು, ಸಿದ್ಧಪುರುಷರು ತಪಸ್ಸು ಮಾಡಿ ಇಲ್ಲಿ ಬಂದು ಯಾರು ದರ್ಶನ ಮಾಡಿಕೊಳ್ತಾರೋ ಅವರ ಪಾಪ ಹೋಗಲಿ ಎಂದು ಭಗವಂತನು ಬೇಡಿಕೊಂಡು ವರ ಪಡ್ಕೊಂಡು ಇಟ್ಕೊಂಡರು. ಅವರು ದರ್ಶನ ಮಾಡಿಕೊಂಡರೆ ನಿಮಗೆ ಪಾಪಕ್ಷಯವಾಗ್ತದೆ, ಅದು ಮಹಿಮೆ ನೋಡಿ. ಆದ್ದರಿಂದ ತೀರ್ಥಯಾತ್ರ ಪರೋ ನಿತ್ಯಂ ವೃಷೋತ್ಸರ್ಗ ವಿಶೇಷವಿತು. ಅಷ್ಟೇ ಅಲ್ಲ, ವೃಷೋತ್ಸರ್ಗನೂ ಮಾಡಿದವನು ನೀವು, ಅದಕ್ಕೋಸ್ಕರ ನಿಮ್ಮನ್ನು ಕರೆದಿದ್ದೇವೆ. ಸತ್ಯದಾನ ಪರೋ ಯಸ್ತು, ನೀವು ಸತ್ಯದಾನ ಮಾನು ನಮಸ್ಯೋ ದಿವೌಕಸಾಂ. ನಿಮ್ಮಂಥವರು ಇದೆಲ್ಲ ಮಾಡಿದ್ದರೆ ದೇವತರಿಗೆ ನಮಸ್ಕಾರ ಯೋಗ್ಯರು. ಅದರಿಂದ ನಾನು ಯಮರಾಜನಾಗಿದ್ದು ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೆ. ಏಕೆ, ಪುಣ್ಯಾತ್ಮರಾದರೆ ಮನುಷ್ಯರನ್ನು ದೇವರೇ ಪೂಜಿಸ್ತಾರೆ, ಇದು ನಾನು ಆವಾಗನಿಂದ ಹೇಳ್ತಾ ಇದ್ದೆ. ದೇವರು ನಮಸ್ಕಾರ ಮಾಡ್ತಾರೆ, ಅಷ್ಟು ಪೂಜ್ಯ. ದರ್ಶನಾರ್ಥಂ ಇಹಾನೀತಃ, ನನ್ನಂಥ ದೇವರು ನಮಸ್ಕಾರ ಮಾಡತಕ್ಕವರೇ. ಆದ್ದರಿಂದ ನಿಮ್ಮನ್ನು ಇಲ್ಲಿಗೆ ಕರೆತಂದಿದ್ದೇವೆ ದರ್ಶನಾರ್ಥಂ. ಪೂಜಾರ್ಹಶ್ಚ ಪರಂತಪ, ನೀವು ಪೂಜನೀಯರು. ಅನುಗ್ರಹಾಣ ಮಾಂ ದೇವ, ಅದರಿಂದ ನನ್ನನ್ನು ಅನುಗ್ರಹ ಮಾಡಿ, ಕ್ಷಮಿಸಿ, ನಿಮ್ಮನ್ನು ಹಾಗೆ ಬಲವಂತವಾಗಿ ಹಿಡ್ಕೊಂಡು ತಂದಿದ್ದೀವಿ, ಕ್ಷಮಿಸಿ ಎಂದು ಕ್ಷಮಾಪಣ ಕೇಳಿಕೊಂಡು, ಕ್ಷಮಸ್ವ ಮಮ ಸಾಹಸಂ ಇತ್ಯುಕ್ತ್ವಾ ದರ್ಶಯಾಮಾಸ ಮಂತ್ರಿಣಾಂ ಸಂಜ್ಞಯಾ ಧ್ರುವಃ ವದಿಷ್ಯತಿ ಸಮಗ್ರಂ ತೇ ಸ್ವಯಂ ವಕ್ತುಂ ನ ಸಂಪ್ರತಂ.
ಕಥೆ ಎಲ್ಲೆಲ್ಲೋ ಹೋಗ್ತಾ ಇದೆ. ಇವರು ಯಮರಾಜ ಅಲ್ಲ ಅನಿಸುತ್ತದೆ, ಮತ್ತೆ ನೋಡಿ ಇನ್ನು ಯಾರೋ ಅನಿಸುತ್ತದೆ. ಏನು ನನಗೆ ಅರ್ಥವೇ ಆಗ್ತಾ ಇದೆ. ಆಯಿತು, ಮುಂದೆ ಅರ್ಥವಾಗ್ತದೆ. ಈ ಕಥೆ ಹೇಗಿದ್ಯೋ ಹಾಗೆ ಕೇಳಿ ಅಷ್ಟೇ. ಇದರ ಕಥೆಯ ಸಾರ ಮುಖ್ಯ ಗೊತ್ತಿರಿ, ಪುಣ್ಯಾತ್ಮರು ಎಲ್ಲರಿಗೂ ಪೂಜ್ಯರಾಗ್ತಾರೆ, ಅದು ಮುಖ್ಯ. ಮಿಕ್ಕ ಕಥೆಗಳು ಸ್ವಲ್ಪ ಹಿಂದೆ ಮುಂದೆ ಇರಲಿ, ಪರವಾಗಿಲ್ಲ. ಹಾಂ, ಇವನು ಈ ಬ್ರಾಹ್ಮಣ ಇನ್ನೊಂದು ಪ್ರಶ್ನೆ ಮಾಡಿದ. ನೀವು ಯಾರು, ನೀವು ಯಾವ ಪುಣ್ಯ ಮಾಡಿ ಇಷ್ಟು ಒಳ್ಳೆಯ ಸಿಂಹಾಸನದಲ್ಲಿ ಕುಳಿತಿದ್ದೀರಿ? ಇದು ಪ್ರಶ್ನೆ. ಅವನು ಹೇಳ್ತಾನೆ, ಇದೆಲ್ಲ ನಿಮಗೆ ಉತ್ತರವು ನಮ್ಮ ಮಂತ್ರಿ ಇದ್ದಾನೆ, ನಿಮಗೆ ಉತ್ತರ ಹೇಳ್ತಾನೆ ಎಂದು ರಾಜಸುಮ್ಮನೆ ಇರ್ತಾನೆ. ಪಕ್ಕಕ್ಕೂ ಒಬ್ಬ ಮಂತ್ರಿ ಮಹಾಬ್ರಾಹ್ಮಣ ವಿದ್ವಾಂಸ, ಅವರು ಹೇಳ್ತಾ ಇದ್ದಾನೆ ಉತ್ತರ. ಇತ್ಯುಕ್ತ್ವಾ ದರ್ಶಯಾಮಾಸ ಮಂತ್ರಿಣಾಂ ಸಂಜ್ಞೆಯಾ ಭ್ರುವಃ. ಮಂತ್ರಿಗೆ ಹೇಳಿದ್ದಾರೆ, ಹೇಳವರಿಗೆ, ಅವರು ಪ್ರಶ್ನೆ ಕೇಳಿದ್ದಾರಲ್ಲ, ಯಾವ ಪುಣ್ಯದಿಂದ ನೀವು ಈ ಪದವಿ ಪಡ್ಕೊಂಡಿದ್ದೀರಿ, ಹಾಂ ಅವರಿಗೆ ಹೇಳು ಅಂದು ಮುಖ ತೋರಿಸಿ, ಮುಖ ನೋಡಿ ಹೀಗೆ ಹೇಳಿಬಿಡ್ತಾನೆ. ಆಯಿತು, ವದಿಷ್ಯತಿ ಸಮಗ್ರಂಥೆ, ಇವರು ಹೇಳ್ತಾರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ, ಇವನು ಹೇಳ್ತಾನೆ. ಸ್ವಯಂ ವಕ್ತುಂ ನ ಸಾಂಪ್ರತಂ. ಇಲ್ಲಿ ನೋಡಿ, ಪೂರ್ವಕಾಲದಲ್ಲಿ ತಾನು ಒಳ್ಳೆಯವನಾಗಬಹುದು, ತಾನು ಒಬ್ಬ ದೊಡ್ಡ ಪಂಡಿತ ಅಥವಾ ಒಂದು ರಾಜ ಅಥವಾ ಯಾವುದೇ ಒಂದು ಹೆಚ್ಚಿನ ಮಟ್ಟದವರಾಗಿದ್ದರೆ ಅವರನ್ನು ನೀವು ಯಾರು ಎಂದು ಈ ಕಾಲದಲ್ಲಿ ಕೇಳ್ತಾರೆ. ಅವರು ಹೇಳ್ಕೊಳ್ಳಬೇಕು ನಾನು ಯಾರು ಏನು ಮಾಡಿದೆ ತನ್ನತ್ತಾನು ಹೇಳ್ಕೊಳ್ಳೋರು. ಪೂರ್ವ ಕಾಲದಲ್ಲಿ ಅದು ಒಪ್ಪುತ್ತಿರಲಿಲ್ಲ, ನಾನು ಇಷ್ಟು ದೊಡ್ಡವನು ಎಂದು ಯಾರು ಹೇಳ್ಕೊಳ್ತಿರಲಿಲ್ಲ. ಹೇಳ್ಕೊಂಡರೆ ಪಾಪ, ನಾನು ಇಷ್ಟು ದೊಡ್ಡವನು, ತನ್ನ ಕುರಿತು ತಾನು ಇದು ಎಂದು ಹೇಳ್ಕೊಂಡರೆ ಪಾಪ. ಅದರಿಂದ ಪೂರ್ವ ಕಾಲದಲ್ಲಿ ತನ್ನ ಹೆಸರು ಹೇಳುತ್ತಿರಲಿಲ್ಲ. ಪಕ್ಕಕ್ಕೂ ಯಾರಾದರಿದ್ದರೆ ಅವರು ಹೇಳ್ತಾರೆ, ರಾಮಚಂದ್ರನನ್ನು ನೀವು ಯಾರು ಎಂದು ಹನುಮಂತ ಹೇಳಿದ್ದರೆ ರಾಮಚಂದ್ರ ಹೇಳಲ್ಲ, ಲಕ್ಷ್ಮಣ ಅವರಿಗೆ ಹೇಳು ಉತ್ತರ ಎಂದು ಹೇಳ್ತಾನೆ, ತಾನು ಹೇಳಲ್ಲ. ತನ್ನನ್ನು ತಾನು ಹೇಳ್ಕೊಂಡರೆ ಅದು ಮರ್ಯಾದೆ ಅಲ್ಲ, ಅದು ಪಾಪ. ತನ್ನ ಗುಣಗಳನ್ನು ತಾನೇ ತನ್ನ ಮುಖದಿಂದ ಪ್ರಶಂಸೆ ಮಾಡಿಕೊಳ್ಳಬಾರದು. ನಾನೇ ಇಷ್ಟವನು, ನಾನು ಇಷ್ಟು ದೊಡ್ಡವನು, ನಾನು ಪಂಡಿತ, ನಾನು ರಾಜ, ನಾನು ಇಷ್ಟು ದೊಡ್ಡವನು, ಇಷ್ಟು ತಪಸ್ಸು ಮಾಡಿದೆ, ತನ್ನ ತಪಸ್ಸು, ತನ್ನ ಸಾಧನ, ತನ್ನ ಪುಣ್ಯ, ತನ್ನ ಜಪ, ತನ್ನದು ತಾನು ಈ ತೀರ್ಥಯಾತ್ರೆಗಳು ನೋಡಿದೆ, ಇಲ್ಲಿ ಮಾಡಿದೆ, ಇಷ್ಟು ತಪಸ್ಸು ಮಾಡಿದೆ, ಇದೆಲ್ಲ ತನ್ನ ಬಾಯಿದಿಂದ ತಾನು ಪ್ರಶಂಸೆ ಮಾಡಿಕೊಳ್ಳಬಾರದು. ಆತ್ಮ ಪ್ರಶಂಸಾ ಪಾಪ, ಆತ್ಮನಿಂದೆಯೂ ಪಾಪ. ಶಾಸ್ತ್ರ ನೋಡಿ, ತನ್ನನ್ನು ತಾನು ನಿಂದೆ ಮಾಡಿಕೊಳ್ಳಬಾರದು ಅಲ್ಲವೇ. ನಾನು ಮೂರ್ಖ ಎಂದು ಯಾರು ಹೇಳ್ಕೊಳ್ಳಬಾರದು, ನನಗೇನು ಗೊತ್ತು ನಾನು ಮೂರ್ಖ. ತನ್ನನ್ನು ತಾರು ಯಾರು ನಿಂದೆ ಮಾಡಬಾರದು, ತನ್ನನ್ನು ತಾರು ಪ್ರಶಂಸನೂ ಮಾಡಬಾರದು. ಹಾಂ, ಎರಡೂ ಇದೆ. ಇನ್ನೊಬ್ಬರು ಬೈದರೂ ತನ್ನನ್ನು ತಾನು ಬೈಯಬಾರದು. ಅದು ನೋಡಿ, ತನ್ನನ್ನು ತಾನು ನಿಂದೆ ಮಾಡಿದ್ದರೂ ಪಾಪ, ಪ್ರಶಂಸೆ ಮಾಡಿದ್ದರೂ ಪಾಪ. ಅದರಿಂದ ಏನು, ಪಕ್ಕಕ್ಕೂ ಯಾರಾದರಿದ್ದರೆ ಹೇಳುತ್ತಿದ್ದರು, ಅಥವಾ ಹೆಸರು ಹೇಳಬೇಕಾದರೆ ಏನು ಹೇಳುತ್ತಿದ್ದರು, ನಿಮ್ಮನ್ನು ಜನರು ಯಾವ ಹೆಸರಿನಿಂದ ಕರೆಯುತ್ತಾರೆ? ಹೀಗೆ ಕೇಳ್ತಾರೆ. ಇವರು ಹೇಳ್ತಾರೆ, ನನ್ನನ್ನು ಜನರು ಈ ಹೆಸರಿನಿಂದ ಕರೆಯುತ್ತಾರೆ. ನನ್ನ ಹೆಸರು ಇದು ಎಂದು ಹೇಳಬಾರದು, ನಾನು ಇದು ನಾನು ಮಾತು ಹೇಳಬಾರದು, ನಾನು ಇದು ಹಾಗೆ ಹೇಳಬಾರದು. ಅದರಿಂದ ಇನ್ನು ಇವನನ್ನು ನನ್ನನ್ನು ಜನರು ಈ ಹೆಸರಿನಿಂದ ಕರೆಯುತ್ತಾರೆ. ಈಗ ತನ್ನ ದೊಡ್ಡತನ, ತನ್ನ ಶ್ರೇಷ್ಠತ, ತನ್ನ ಅಧಿಕಾರ ತನ್ನನ್ನು ತಾನು ಹೇಳಿಕೊಳ್ಳಬಾರದು, ಅದರಿಂದ ಇನ್ನೊಬ್ಬರು ಹೇಳಬೇಕು. ಪಕ್ಕಕ್ಕೆ ಇನ್ನೊಬ್ಬರು ಇರುತ್ತಾರೆ, ಅವರು ಹೇಳ್ತಾರೆ. ಯಾರು ಇಲ್ಲ ಅಂದರೆ ತನ್ನ ಊರು ಅದು ಇಲ್ಲಿ ಹೆಸರು ಎಷ್ಟು, ತನ್ನ ಅಪ್ಪ ಹೆಸರು ಇವರು ಅಂತ ಹೇಳಿ ನಾನು ಅವರ ಮಗ ಎಂದು ಹೇಳಿಬಿಡ್ತಾರೆ ಅಷ್ಟೇ. ಅವ್ರು ಗೊತ್ತಿದ್ದರೆ ಗೊತ್ತು ಮಾಡ್ಕೊಳ್ತಾರೆ, ಇಲ್ಲದಿದ್ದರೆ ಈಗ ಅಷ್ಟೇ ಇನ್ನೊಬ್ಬರು ಹೇಳಬೇಕಷ್ಟೇ. ತನ್ನನ್ನು ತಾನು ಪ್ರಶಂಸಾ ಸಜ್ಜನರು ಮಾಡಲ್ಲ, ಮಾಡುವುದಿಲ್ಲ ಪೂರ್ವ ಕಾಲದಲ್ಲಿ. ಈ ಕಾಲದಲ್ಲಿ ಹೇಳಬೇಕು, ತನ್ನನ್ನು ತಾನು ಹೆಚ್ಚಾಗಿ ಹೇಳ್ಕೊಳ್ಳಿ. ಈ ಕಾಲವೆಲ್ಲ ಉಲ್ಟಾ ಕಾಲ. ಪ್ರಾಚೀನರು ಎಷ್ಟು ವಿನಯಶೀಲರು, ಮರ್ಯಾದವಂತರು, ತಾನು ಮಾಡಿರುವ ಸಾಧನೆ ಹೇಳ್ಕೊಳ್ಳಿ. ನಿನ್ನೆ ಮೊನ್ನೆ ಪುಸ್ತಕ ಓದ್ತಾ ಇದ್ದೀನಿ, ಒಬ್ಬ ಭಕ್ತ ಕಂಚಿ ಶಂಕರಾಚಾರ್ಯ ಗೊತ್ತಲ್ಲವೇ, 100 ವರ್ಷ ಬದುಕಿದ್ದಾರೆ ನೋಡಿ ಪರಮಾಚಾರ್ಯ, ಅವರ ದರ್ಶನಕ್ಕೆ ಹೋದ. ಹೋದಾಗ ಏನೋ ಪ್ರಶ್ನೆ ಮಾಡ್ತಾ ಇರುವಾಗ ಅವರು ಏನು ನೀವೇನು ಅವರು ಕೇಳಿದ ಪ್ರಶ್ನೆ ಏನಂದರೆ, ಮಂತ್ರಸಿದ್ಧಿ ಆಯಿತು ಎಂದು ಹೇಗೆ ಗೊತ್ತಾಗಬೇಕು, ಮಂತ್ರವು ಸಿದ್ಧವಾಯಿತಾ ಅಂದರೆ. ಅವರು ಕೇಳಿದ್ದಾರೆ, ನೀವು ಏನಾದರೂ ಮಂತ್ರ ತೊಗೊಂಡಿದ್ದೀಯಾ, ಮಾಡ್ತಾ ಇದ್ದೀಯಾ ನೀವು ಎಂದು ಹೇಳಿದರು. ಹೌದು ಮಾಡ್ತಾ ಇದ್ದೀನಿ ಎಂದು ಈಗ ಮಂತ್ರ ಎಂದು ಹೇಳಿಬಿಟ್ಟು, ಈ ಮಂತ್ರ ಈ ದೇವತಾ ಮಂತ್ರ ಲಲಿತಾ ಮಂತ್ರ ಎಂದು ಹೇಳಿ ಆ ಮಂತ್ರವನ್ನೇ ಅವರು ಎದುರಾಗಿ ಹೇಳಿ ತೋರಿಸಿದ್ದ. ಅವರು ಹೇಳ್ತಾರೆ, ನೋಡಿ ನೀವು ಮಂತ್ರದೀಕ್ಷ ಆಯಿತು, ಆ ಗುರುಗಳೇನು ಹೇಳಿದ್ದಾರೆ ಗೊತ್ತಾ, ನಿನಗೆ ಮಂತ್ರದೀಕ್ಷ ಆಯಿತು ಈ ದೇವತಾ ಮಂತ್ರ ಎಂದು ಹೇಳು ಅಷ್ಟೇ. ಆ ಮಂತ್ರವೆಲ್ಲ ಎದುರಾಗಿ ಹೇಳಬಾರದು. ಯಾರು ಎದುರಾಗಿ ಹೇಳ, ಅವರು ದೊಡ್ಡ ಗುರುಗಳೇ,
ಅವರ ಎದುರಾಗಿ ಹೇಳಬಹುದು, ಬಟ್ ಅವ್ರು ನೋಡಿ ಎಷ್ಟು ವಿನಯಶೀಲರು, ನನ್ನ ಎದುರಾಗಿಯೂ ಮಂತ್ರ ಹೇಳಬಾರದು. ನೀವು ತಿಳ್ಕೊ, ಯಾರೋ ನಿಮ್ಮ ಗುರುಗಳು ಮಂತ್ರ ಹೇಳಿಕೊಟ್ಟರೆ ಇಟ್ಕೋ, ಯಾರಿಗೆ ಹೇಳಬೇಡ, ಕೊನೆಗೂ ನನಗೂ ಹೇಳಬೇಡ. ಅದು ನೋಡಿ ಅವರು ಹೇಳ್ತಾರೆ. ಅವರಿಗೆ ಅಷ್ಟು ದೊಡ್ಡವರು, ಅವರಿಗೆ ಹೇಳಿದ್ದರೆ ಏನು ತಪ್ಪೇನಾಗಲ್ಲ. ಅವರಷ್ಟು ಒಂದು ಸಾಕ್ಷಾತ್ ಪರಮಾತ್ಮ ರೂಪರೇ, ಅವರಿಂದ ಆಶೀರ್ವಾದನೆ ಆಗ್ತದೆ. ಬಟ್ ಅವರು ವಿನಯ ನೋಡಿ ಎಷ್ಟು ವಿನಯಶೀಲರು. ಮಂತ್ರ ಯಾರಿಗೂ ಹೇಳಬಾರದು, ನೀವು ತಿಳ್ಕೊಂಡಿದ್ದು ಈ ದೇವತಾ ಎಂದು ಹೇಳಿಬಿಡು ಅಷ್ಟೇ. ಈ ದೇವತೆಯ ಮಂತ್ರ, ಆ ಮಂತ್ರಕ್ಕೆ ಹೆಸರಿರುತ್ತದೆ, ಹೆಸರು ಹೇಳು, ಮಂತ್ರ ಹೇಳಬೇಡ. ನಿಮ್ಮ ಗುರುಗಳಿಗೆ, ನಿಮಗೆ, ನಿಮ್ಮ ದೇವರಿಗೆ ಅಷ್ಟೇ. ನಿಮ್ಮ ಗುರುಗಳು ಹೇಳಿದ್ದು, ನಿಮ್ಮ ದೇವರು ಅಷ್ಟೇ. ಇಬ್ಬರಿಗೆ ಬಿಟ್ಟು ನಿನಗೆ, ಮುಬ್ಬರಿಗೆ ಬಿಟ್ಟು ಯಾರಿಗೆ ಗೊತ್ತಾಗಬಾರದು, ಯಾರು ಎದುರಾಗಿ ಹೇಳಬಾರದು. ನೀವು ಮಾಡ್ಕೋ, ಅದೊಂದು ಪದ್ಧತಿ. ಹಾಗೆ ಪೂರ್ವಕಾಲದಲ್ಲಿ ಕೆಲವು ನಿಯಮಗಳಿರುತ್ತಿತ್ತು. ತನ್ನ ಮಂತ್ರ, ತನ್ನ ಹೆಸರು, ತನ್ನ ಅಧಿಕಾರ, ತನ್ನ ಹಣ ಸಂಪತ್ತು ಯಾರಿಗೆ ಹೇಳಬಾರದು, ಯಾರಿಗೆ ಹೇಳಬಾರದು, ಆ ಕಾಲದಲ್ಲಿತ್ತು. ಆದ್ದರಿಂದ ಇವರು ರಾಜ ಏನು ಹೇಳ್ತಾನೆ, ನಾನೇ ಹೇಳುವುದು ನನ್ನ ಬಾಯಿದಿಂದ, ಏನು ಪುಣ್ಯ ಮಾಡಿದೆ. ಜನರು ಪ್ರಶ್ನೆ ಮಾಡ್ತಾರೆ, ಏನಪ್ಪ ನೀನು ಏನು ಪುಣ್ಯ ಮಾಡಿದೆ ಅಂದರೆ ನಿಮಗೆ ಇಷ್ಟೆಲ್ಲ ಹಣ ಬಂತು. ಕೇಳಿದರೆ ನಾನು ಈ ಪುಣ್ಯ ಮಾಡಿದೆ ಇಷ್ಟೆಲ್ಲ ಬಂತು ಅಂತ ಹೇಳಿಕೊಂಡ್ರೆ ನಿಮ್ಮ ಪುಣ್ಯ ಕಡಿಮೆ ಆಗಿಬಿಡ್ತದೆ, ಹೋಗುತ್ತದೆ ಅಲ್ಲ. ಅದರಿಂದ ತನಗೆ ನಾನಿಷ್ಟು ಪುಣ್ಯ ಮಾಡಿದೆ ಎಂದು ಯಾರು ಹೇಳ್ಕೊಳ್ಬಾರ್ದು. ಹೇಳ್ಕೊಳ್ತಾ ಇದ್ದರೆ ಅವರು ಪುಣ್ಯ ಹೋಗೇ ಹೋಯಿತು ಎಂದರ್ಥ. ಯಾರಾದರೂ ಹೇಳು, ಕೆಲವರು ಇರ್ತಾರೆ ಅತಿಯಾಗಿ ಬೇಡ ಹೇಳದಿದ್ದರೂ ಸುಮ್ಮನೆ ಆಯಿತು, ನೀವೇನೋ ದೊಡ್ಡವರು ಮಾಡಿರಬಹುದು, ತುಂಬ ಮಾಡಿರಬಹುದು, ಆಯಿತು ಬಿಡಿ ಎಂದು ನಾನು ಬೇಡ ಎಂದು ಹೇಳಿದ್ರು ಮತ್ತೆ ಹೇಳ್ತಾರೆ, ನಾನು ಇಷ್ಟು ಮಾಡಿದೆ ಹತ್ತು ಸಲ ಹೇಳ್ತಾರೆ. ಅಪ್ಪ ಇದು ಏನಪ್ಪ, ಇವರಿಗೆ ಗುರುಗಳು ಸರಿಯಾಗಿ ಹೇಳಲಿಲ್ಲವಾ, ಅಥವಾ ಅವರು ಹೇಳುತ್ತಿದ್ದು ಸುಮ್ಮನೆ ಸುಳ್ಳ, ಇಷ್ಟಿಷ್ಟು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾನೆ ಅಲ್ಲವೇ, ಇದೇನು ಸುಳ್ಳ ಎಂದು ನನಗನ್ನಿಸಿತು. ಏಕೆ ಅದು ಯಾರು ಮಾಡ್ತಾರೆ ಹಾಗೆ. ಆದ್ದರಿಂದ ಇದು ಪದ್ಧತಿಯಲ್ಲ, ತನ್ನದು ತನ್ನದು ಮಾಡಿರುವ ಸಾಧನೆಗಳು ಹೆಚ್ಚು ಯಾವುದು ಹೇಳ್ಕೊಳ್ಳಬಾರದು ಇಲ್ಲಿ. ಅದರಿಂದ ಅವರು ರಾಜ ಹೇಳ್ತಾನೆ, ನಾನು ತನ್ನ ನನ್ನ ಮಂತ್ರಿ ಇದ್ದಾನೆ, ಹೇಳ್ತಾನೆ ನಾನು ಏನು ಸಾಧನೆ ಮಾಡಿದೆ, ಮಾಡಿ ಈ ರಾಜನಾಗಿದ್ದೆ ಎಂದು ನನ್ನ ಬಾಯಿದಿಂದ ಹೇಳುವುದು ಮರ್ಯಾದೆ ಅಲ್ಲ. ನಮ್ಮ ಮಂತ್ರಿ ಹೇಳ್ತಾನೆ ನೋಡಿ ಅಂತ. ಸ್ವಯಂ ಭಕ್ತುಂ ನ ಸಾಂಪ್ರತಂ, ನಾನೇ ಸ್ವಯವಾಗಿ ಹೇಳುವುದು ಮರ್ಯಾದೆ ಅಲ್ಲ, ನಾನು ಹೇಳಲ್ಲ. ಸಾಮಂತ ಸರ್ವ ವೇದಜ್ಞೋ, ನಮ್ಮ ಸಾಮಂತ ಮಂತ್ರಿ ಸರ್ವವೇದಜ್ಞ ನಮ್ಮ ಮಂತ್ರಿಗಳು, ಜ್ಞಾತ್ವಾಹಾರ್ಧನ್ ನೃಪಸ್ಯ ಚ, ಈ ರಾಜನ ಅಭಿಪ್ರಾಯವೇನೋ ತಿಳ್ಕೊಂಡು ಹೇಳುವುದಕ್ಕೆ ಶುರು ಮಾಡಿದ. ವಿಪಶ್ಚಿದುವಾಚ, ಮಂತ್ರಿ ಹೇಳುವುದು ಶುರು ಮಾಡಿದ್ದಾನೆ. ಪೂರ್ವಜನ್ಮನಿ ವೈಶ್ಯೋಯಂ ವಿಶ್ವಂಭರ ಇತಿ ಶ್ರುತಃ, ಇವರು ಪೂರ್ವಜನ್ಮದಲ್ಲಿ ವೈಶ್ಯರಾಗಿದ್ದರು. ಅವರ ಹೆಸರು ವಿಶ್ವಂಭರ. ವಿಶ್ವಂಭರ, ವಿಶ್ವಂಭರ ಯಾರಪ್ಪ, ಶಿವನ ವಿಶ್ವಂಭರ, ಶಿವನೇನ ಗೊತ್ತಿಲ್ಲ. ಪೂರ್ವಜನ್ಮದಲ್ಲಿ ಇವರು ವಿಶ್ವಂಬರ ಎಂದು ವೈಶ್ಯರಿದ್ದರು. ವಿಶ್ವಂಬರ ಇತಿ ಶ್ರುತಃ, ವಿರಾಧನಗರೇ ವಿಪ್ರದ್ವಿಜದೇವ ವಿಭೂಷಿತೇ, ವಿರಾಧನಗರೆಯಲ್ಲಿ ರಾಜನಾಗಿದ್ದರು ಇವರು. ವಿಪ್ರ ದ್ವಿಜದೇವ ವಿಭೂಷಿತೆ, ಅಲ್ಲಿ ಬ್ರಾಹ್ಮಣರಿದ್ದರು, ಮಂದಿರಗಳಿತ್ತು. ಒಳ್ಳೆಯ ಬ್ರಾಹ್ಮಣರಿದ್ದರು, ಮಂದಿರಗಳಿದ್ದರು, ಅಂಥ ಊರಿನಲ್ಲಿ ಇವರು ವಾಸ ಮಾಡುತ್ತಿದ್ದರು. ವಿಭೂಷಿತೆ ವೈಶ್ಯವೃತ್ತಿಯ ರಾಜನಲ್ಲ, ವೈಶ್ಯನೇ ಇದ್ದರಲ್ಲ. ವೈಶ್ಯವೃತ್ಯ ಸದಾ ಜೀವನ್, ತನ್ನ ವೈಶ್ಯ ಧರ್ಮ, ವ್ಯಾಪಾರ, ಕೃಷಿ ಕಾರ್ಯ ಇದೆಲ್ಲ ಮಾಡಿಸ್ತಾ, ಕುಟುಂಬ ಪರಿಪಾಲಕ, ತನ್ನ ಕುಟುಂಬನನ್ನು ಪೋಷಣೆ ಮಾಡುತ್ತಾ ಜೀವಿಸ್ತಿದ್ದರು. ಗವಾಂ ಶುಶ್ರೂಷಕೋ ನಿತ್ಯಂ, ಪ್ರತಿನಿತ್ಯ ಅವರು ಗೋಪೂಜೆ ಮಾಡುತ್ತಿದ್ದ. ಎಷ್ಟೋ ದೊಡ್ಡ ಗೋಶಾಲ ಇಟ್ಕೊಂಡ, ಅದರಲ್ಲಿ ಹಸುಗಳನ್ನು ಮೇಯಿಸುವುದು, ಹಸುಗಳನ್ನು ಪೋಷಣೆ ಮಾಡುವುದು, ಪಾಲನೆ ಮಾಡುವುದು, ನಿತ್ಯ ಗೋಪೂಜೆ ಮಾಡುವುದು. ಬ್ರಾಹ್ಮಣಾನಾಂಚ ಪೂಜಕ, ನಿತ್ಯ ಗೋಪೂಜಾ, ಬ್ರಾಹ್ಮಣ ಪೂಜಾ, ಮಂದಿರ ದರ್ಶನ, ಈ ಮೂರು ಪ್ರತಿನಿತ್ಯ ಮಾಡುತ್ತಿದ್ದರಂತೆ. ದೇವಪೂಜಾ, ಬ್ರಾಹ್ಮಣ ಆದರ ಪೂಜಾ ಅಂದರೆ ಬ್ರಾಹ್ಮಣರಿಗೆ ಏನಿಲ್ಲ, ಅವರಿಗೆ ಊಟ ಕೊಡೋದು, ದಕ್ಷಿಣ ಕೊಡೋದು, ಅಷ್ಟದೇ ಪೂಜಾ. ಇನ್ನೇ ನಮಸ್ಕಾರ. ಪೂಜಾ ಅಂದರೆ ಮನುಷ್ಯನಿಗೆ ಪೂಜಾ ಅಲ್ಲ, ನೀವು ಅಭಿಷೇಕ ಎಲ್ಲ ಮಾಡಬೇಡಿ, ದೇವರಿಗೆ ಮಾಡಬಹುದು. ಮನುಷ್ಯರಿಗೆ ಪೂಜಾ ಅಂದರೆ ನಮಸ್ಕಾರ ಮಾಡುವುದು, ದಕ್ಷಿಣ ಊಟ ಕೊಡುವುದು ಅಷ್ಟೇ, ವಸ್ತ್ರ ಇತ್ಯಾದಿ ಕೊಡೋದು. ಹಸುವಿಗೆ ಪೂಜಾ ಅಂದರೆ ಏನು, ಅಭಿಷೇಕ ಮಾಡ್ತೀನೇನು. ಹಸುವಿಗೆ ಪೂಜಾ ಅಂದರೆ ಏನು, ಹುಲ್ಲು ಕೊಡುವುದು, ನಮಸ್ಕಾರ ಮಾಡುವುದು ಅಷ್ಟೇ. ಗೋಪೂಜಾ ಅಂದರೆ ಏನು, ಹುಲ್ಲು ಕೊಡುವುದು, ನಮಸ್ಕಾರ ಮಾಡುವುದು. ಬ್ರಾಹ್ಮಣರ ಪೂಜಾ ಅಂದ್ರೇನು, ದಕ್ಷಿಣ, ವಸ್ತ್ರ, ಊಟ ಕೊಡುವುದು, ನಮಸ್ಕಾರ ಮಾಡಿ ಅಷ್ಟೇ. ಈಗ ದೇವರ ಪೂಜಾ ಅಂದರೆ ಅಲ್ಲಿ ಮಾಡ್ಕೊ, ಎಲ್ಲ ಮಾಡು, ಏನೇನು ಮಾಡ್ತೀವಿ, ಅಭಿಷೇಕ ಮಾಡು, ಚಂದನ ಹಚ್ಚು, ಈ ಅಕ್ಷತ ಹಚ್ಚು, ಅರಿಶಿಣ ಹಚ್ಚು, ಏನಾದರೂ ಹಚ್ಚು ಅಲ್ಲ. ಎಷ್ಟು ಅರಿಶಿಣ ಹೂಗಳು ಚಂದನ ಮಾಡ್ತಾರಂದರೆ ದೇವರೇ ಮುಳುಗಿ ಹೋಗ್ತಾರೆ, ಅಷ್ಟು ಹಚ್ಚು, ಎಷ್ಟಾದರೂ ಹಚ್ಚು. ದೇವರೇನು ಅಡ್ಡಿ ಮಾಡಲ್ಲ ನಿಮಗೆ, ಮಾಡು. ಮನುಷ್ಯರಿಗೆ ಮಾಡಿಬಿಟ್ರೆ ತೊಂದರೆ ಆಗಲ್ಲವ. ಆದ್ದರಿಂದ ಮನುಷ್ಯರಿಗೆ ಪೂಜಾ ಅಂದರೆ ನಮಸ್ಕಾರವೇ ಅಷ್ಟೇ. ಪೂಜಾ ಅಂದರೆ ನಮಸ್ಕಾರ,
ಹಸುವಿಗೆ ಪೂಜೆ ಅಂದರೆ ನಮಸ್ಕಾರ ಮಾಡು, ಮಿಕ್ಕದು ಹುಲ್ಲು ಕೊಡೋದೇ ಪೂಜಾ ಅಲ್ಲವೆ. ಹಸುವಿಗೆ ಪೂಜೆ ಏನು, ಹುಲ್ಲು ಕೊಡೋದೇ ಪೂಜಾ. ಅದನ್ನು ಬಿಟ್ಟು ಏನು ಮಾಡ್ತಾ, ಆರತಿ ಮಾಡ್ತೀವಿ ಅಂದರೆ ಹಸು ನೋಡ್ತದೆ ಹೀಗೆ ಹೀಗೆ, ಅದು ತಿನ್ನುವಕ್ಕೆ ನೋಡ್ತೀವಿ ಹೇಳ್ತಾರೆ, ಕೊಡು ಪಾಪ ಅದು ನೋಡ್ತಾ ಇದ್ದೇನೆ. ಅಲ್ಲಲ್ಲ, ಪೂಜೆ ಆಗಲಿ, ಅದು ಹಸು ಇಲ್ಲಿ ನೋಡ್ತದೆ, ನೀವು ಏನೇ ತಗೊಳ್ಳಿ ಅದು ತಿನ್ನುವಕ್ಕೆ ಹೋಗ್ತದೆ. ಇವರೇನು ವಸ್ತ್ರಂ ಸಮರ್ಪಯಾಮಿ ಅಂದರೆ ತಿನ್ನುವಕ್ಕೆ ಹೋಗ್ತದೆ, ಹತ್ತಿಯನ್ನೇ ಅಲ್ಲ, ಅರಿಶಿಣ ಕೊಟ್ಟರೆ ತಿನ್ನುವಕ್ಕೆ ಹೋಗ್ತದೆ. ಪಾಪ ಅದು ತಿನ್ನುವಕ್ಕೆ ನೋಡ್ತಾ ಇದೆ, ತಿನ್ನುವಕ್ಕೆ ಕೊಡು ಅದೇ ಪೂಜೆ, ಅದೇನಿದೆಲ್ಲ, ಅದಕ್ಕೆ ಹಸುವಿಗೆ ಏನು ಗೊತ್ತು. ನೀವು ಅದು ತಂದು ಅದು ದೂರದಿಂದ ನಮಸ್ಕಾರ, ನೀವು ನಮಸ್ಕಾರ ಮಾಡ್ಕೋ, ಅದು ಸಾಕು ನಿಮ್ಮ ದಡ. ತಲೆಗಿಂತ ಹಸುವಿಗೆ ಏನು ಮಾಡ್ತಾರೆ, ಪುಚ್ಛ. ಪುಚ್ಛ ಅಂದರೆ ಬಾಲ, ಬಾಲಕಿ ನಮಸ್ಕಾರ ಮಾಡ್ತಾರೆ, ಬಾಲಕಿ ಪೂಜೆ. ಹಸುವಿಗೆ ಯಾವಾಗಲೂ ಬಾಲಕಿ ಪೂಜೆ, ಅದೇನೋ ಶಾಸ್ತ್ರ ನಿಯಮ ಇದೆ. ಆಯಿತು, ಹಸುವಿಗೆ ಇದ್ದು ನಮಸ್ಕಾರ ಮಾಡಬಹುದು. ಏನಾದರೂ ಹುಲ್ಲು ಇತ್ಯಾದಿ ನೀರು, ಹುಲ್ಲು ನೀರು ಕೊಡು. ಏನಾದರೂ ಅನಾರೋಗ್ಯವಿದ್ದರೆ ಔಷಧಿ, ಅದೇ ದೊಡ್ಡ ಪೂಜೆ. ಅಂದರೆ ಎಲ್ಲವೂ ಭಗವಂತನೇ ಆಗಿದ್ದರೂ ಆಯಾ ದೇವತ ರೂಪದಲ್ಲಿದ್ದರೂ ಅವ ಆಯಾ ರೂಪವಾಗಿ ಪೂಜೆ ಇರುತ್ತದೆ. ಎಲ್ಲರನ್ನು ಒಂದೇ ಬಗೆ ಪೂಜೆ ಮಾಡಲ್ಲ. ಆಯಿತಾ? ಆಯಿತು. ಇವರೇನು ಹೇಳ್ತಾರೆ, ಆ ವೈಶ್ಯವೃತ್ತಿ ಎಲ್ಲಿದ್ದಾರೆ, ಆ ಬ್ರಾಹ್ಮಣನನ್ನು ಪೂಜೆ ಮಾಡುವುದು, ದೇವರ ಪೂಜಾ, ಗೋಪೂಜಾ, ಈ ಮೂರು ಮಾಡುತ್ತಿದ್ದೆ ಪ್ರತಿ ದಿವಸ. ಇನ್ನು ದಾನ ಮಾಡುತ್ತಿದ್ದ, ಪಾತ್ರದಾನ ಪರೋ ನಿತ್ಯಂ. ಇಲ್ಲಿ ನೋಡಿ, ಶಾಸ್ತ್ರದಲ್ಲಿ ದಾನ 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 ಎಂದು ನೂರಾರು ಸಲ ಹೇಳ್ತವೆ ಪುರಾಣಗಳು, ಶಾಸ್ತ್ರಗಳೆಲ್ಲ, ವೇದಶಾಸ್ತ್ರ ಎಲ್ಲ, ಸ್ಮೃತಿಗಳು. ಆದರೆ ಒಂದು ಕಂಡೀಷನ್ ಹೇಳ್ತವೆ, ಸಜ್ಜನರು ಧರ್ಮಾತ್ಮರಿಗೆ ಕೊಡು, ಯಾರ್ಯಾರೋ ಪಾಪಾತ್ಮರಿಗೆ ಕೆಟ್ಟ ಹವ್ಯಾಸ ಇರುವವರಿಗೆ ಕೊಡಬೇಡ. ಇವ್ರು ತೊಗೊಂಡು ಬಿಡ್ತಾರೆ, ಕೆಟ್ಟ ಹವ್ಯಾಸಕ್ಕೆ ಹಾಳು ಮಾಡಿಬಿಡ್ತಾರೆ. ಅವರು ಕೆಟ್ಟ ಹವ್ಯಾಸಕ್ಕೆ ಬಳಸಿಬಿಟ್ಟರೆ ಪಾಪ ನಿಮಗೆ ಬರುತ್ತದೆ. ಒಬ್ಬನು ಕುಡುಕ ಇದ್ದ, ಅವರಿಗೆ ಸಂಬಳ ಕೊಡ್ತಿದ್ದ, ಅವರು ಸಂಬಳವೆಲ್ಲ ಕುಡಿಯುವುದಕ್ಕೆ, ಮತ್ತೇನು ಮಾಡುವುದು. ಅವರು ಹೀಗೆ ಮಾಡ್ತಾರೆ, ಪತ್ನಿ ಬಂದು ಹೇಳಿದ್ದರು, ನೀವೇನು ನಮ್ಮ ಇವನು ಪತಿ ಕುಡಿಯುತ್ತಾ ಇದ್ದಾನೆ, ಮನೆಗೇನು ತಂದು ಕೊಡ್ತಾನೆ ಇಲ್ಲ. ಆಯಿತು, ನಿಮಗೆ ಒಂದು ಸಂಬಳ, ಇವರಿಗೊಂದು ಸಂಬಳ ಎಂದು ಡಬಲ್ ಸಂಬಳ ಕೊಟ್ಟರು. ಇದೇನಪ್ಪ, ಇದು ದಯೆ. ಕೆಲವರು ತೋರಿಸ್ತಾರೆ ದಯೆ, ಇವರಿಗೊಂದು ಸಂಬಳ ಏನು, ಇವರು ಕುಡಿಯೋದು ಪ್ರತಿನಿತ್ಯ ಡೈಲಿ, ಇವರಿಗೆ ಕೋಟ. ಕೋಟ ಹೇಳ್ತಾರೆ ನೀವು, ಹಾಂ, ಕುಡಿಯುವ ಕೋಟ. ಆದ್ದರಿಂದ ದಾನ ಸಜ್ಜನರು ಧರ್ಮಾತ್ಮರು ಸದುಪಯೋಗ ಮಾಡುವವರಿಗೆ ಕೊಡು. ವ್ಯರ್ಥವಾಗಿ ಭೋಗಗಳಿಗೆ ಬಳಸುವುದು, ಕೆಟ್ಟ ಹವ್ಯಾಸಕ್ಕೆ ಬಳಸುವುದು ಅಂಥವರಿಗೆ ಕೊಟ್ಟರೆ, ನೀವು ಕೊಟ್ಟಿರುವ ಹಣ ವೇಸ್ಟ್ ಆಗಿಬಿಟ್ಟರೆ ಪಾಪ ಬರುತ್ತೆ. ದುರ್ಜನರಿಗೆ, ದುರುಪಯೋಗ ಮಾಡುವವರಿಗೆ ಕೊಡಬೇಡ, ಸದುಪಯೋಗ ಆಗಿದ್ದರೆ ಪುಣ್ಯ. ಶಾಸ್ತ್ರ ನೋಡಿ, ಸುಮ್ಮನೆ ಯಾರ್ಯಾರಿಗೂ ಕೊಟ್ಟು ಬಿಡು, ಅಲ್ಲ, ನಿಮ್ಮ ಹಣ ಏಕೆ ವೇಸ್ಟ್ ಮಾಡೋದು. ಪಾತ್ರದಾನ ಹೇಳ್ತದೆ, ಸತ್ಪಾತ್ರದಾನ, ಸತ್ಪಾತ್ರನಿಗೆ ದಾನ ಮಾಡಿದ್ದರೆ ಪುಣ್ಯ. ಪಾತ್ರದಾನ ಪರೋ ನಿತ್ಯಂ ಆತಿಥೇಯಾಗ್ನಿ ಸೇವಕ, ಅತಿಥಿಗಳು ಬಂದರೆ ಸೇವಾ, ನಿತ್ಯ ಅಗ್ನಿಹೋತ್ರಿ. ಗಾರ್ಹಸ್ಥ್ಯಂ ವಿಧಿವಚ್ಚಕ್ರೆ, ಹೀಗೆ ಗೃಹಸ್ಥ ಧರ್ಮವನ್ನು ಧರ್ಮಕ್ಕನುಗುಣವಾಗಿ ಜೀವಿಸಿದ. ಭಾರ್ಯೆಯ ಸತ್ಯಮೇಧಯ, ಅವರ ಪತ್ನಿ ಹೆಸರು ಸತ್ಯಮೇಧ. ಹೀಗೆ ಹೆಸರುಗಳಿರುತ್ತಂತೆ ಪೂರ್ವಕಾಲದಲ್ಲಿ. ಇವನು ವೈಶ್ಯನ ಹೆಸರು ವಿಶ್ವಂಭರ, ಪತ್ನಿ ಹೆಸರು ಸತ್ಯಮೇಧ. ಅಶ್ವಮೇಧ ಇರುತ್ತದಲ್ಲ, ಅಶ್ವಮೇಧ ಯಾಗ, ಅಶ್ವಮೇಧ ಯಾಗ ಹಾಗೆ ಸತ್ಯಮೇಧ, ಅಶ್ವಮೇಧ ಸತ್ಯಮೇಧ ಹಾಗೆ. ಸ್ಮಾರ್ತೇನ ಲೋಕಾನ ಜಯತ್ ಶ್ರೌತೇನ ಚ ಹವಿರ್ಭುಜ. ಸ್ಮಾರ್ತ ಯಜ್ಞಗಳು, ವೈದಿಕ ಯಜ್ಞಗಳು, ಕದಾಚಿತ್ ಬಂಧು ಬಿಸ್ಸಾಕಂ ಕೃತ್ವಾ ತೀರ್ಥಾನಿ ಭೂರಿಷಃ. ಒಂದು ದಿವಸ ಬಂಧುಗಳ ಜೊತೆಗೆ, ಬಂಧುಗಳು ಬ್ರಾಹ್ಮಣರು ಎಲ್ಲರ ಜೊತೆಗೆ ತೀರ್ಥಯಾತ್ರಕ್ಕೆ ಹೋದನಂತೆ, ಪತ್ನಿ ಸಮೇತ ಮಕ್ಕಳ ಸಮೇತ ತೀರ್ಥಯಾತ್ರೆ ಎಲ್ಲ ನೋಡಿಕೊಂಡು ಬಂದ. ಯಾವದಾಯಾತಿ ಸದನಂ, ಎಲ್ಲ ತೀರ್ಥಯಾತ್ರೆಗಳನ್ನೆಲ್ಲ ನೋಡಿ, ಭಾರತ ದೇಶ, ಕಾಶಿ, ಪ್ರಯಾಗ, ಏನು ಇನ್ನೇನು ಹೇಳ್ತಾರೆ, ಗಯಾ, ಬದ್ರಿ, ಕೇದಾರು ಎಲ್ಲ ನೋಡಿಕೊಂಡು ಬಂದ. ಸದನಂ ದೃಷ್ಟವಾನ್ ಲೋಮಶಂ ಪಥಿ, ಮನೆಗೆ ಬಂದಾಗ, ಯಾವದಾಯಾತಿ ಸದನಂ ದೃಷ್ಟವಾನ್ ಲೋಮಶಂ ಪಥಿ, ಮನೆಗೆ ಬರುತ್ತಾ ಇರುವಾಗ ಮನೆ ಆ ಊರಿಗೆ ಬಂದ, ಅಥವಾ ಊರಿಗೆ ಬಂದನೋ ದಾರಿಯಲ್ಲಿ ಒಂದು ಲೋಮಶ ಋಷಿ ಲೋಮಶ ಕಂಡು ಬಂದನಂತೆ. ದಂಡವತ್ ಪ್ರಣಿಪತ್ಯಾಶು ಕೃತ ಅಂಜಲಿ ಪುಟಂಸ್ಥಿತಂ, ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಕೈ ಮುಗಿದು ನಿಂತುಕೊಂಡು ನಮಸ್ಕಾರ ಮಾಡಿ ಪ್ರಶ್ನೆ ಮಾಡಿದ. ಪಪ್ರಚ್ಛ ವಿನಯೋಪೇತಂ ಕರುಣಾವಾರಿ ವಾರಿದಿಹಿ ಋಷಿರುವಾಚ. ಹೀಗೆ ನಮಸ್ಕಾರ ಮಾಡಿ ನಿಂತಿರುವ ಆ ವೈಶ್ಯನಿಗೆ ಈ ಲೋಮಶ ಋಷಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ಏನೋ ಮಾತಾಡ್ತಾ ಇದೆ. ಕುತ ಆಗಮ್ಯತೆ ಸಾಧೋ, ಏ ಸಾಧು, ಸಾಧು ಅಂದರೆ ಸಾಧು ಸ್ವಭಾವ, ಸಜ್ಜನ ಧರ್ಮಾತ್ಮ. ಓ ಧರ್ಮಾತ್ಮ, ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಿ? ಬ್ರಾಹ್ಮಣ ಇರ್ಬಂಧುವಿರ್ ಯುತಃ,
ಜೊತೆಗೆ ಬ್ರಾಹ್ಮಣರು, ನೆಂಟರು, ಕುಟುಂಬ ಜನರು, ಪತ್ನಿ, ಮಕ್ಕಳು ಎಲ್ಲರನ್ನು ಕರ್ಕೊಂಡು ಹೋಗಿ ಎಲ್ಲೋ ಹೋಗಿ ಬರ್ತಾ ಇದ್ದೀರಿ? ಎಲ್ಲಿಗೆ ಹೋಗಿ ಬಂದಿದ್ದೀರಿ? ದೃಷ್ಟ್ವಾ ತ್ವಾಂ ಧರ್ಮನಿಲಯಂ ಪ್ರಕ್ಲಿನ್ ನಮ್ಮ ಅನಸಂ ಮಮ, ನಿಮ್ಮನ್ನು ಧರ್ಮಾತ್ಮರಂತ, ನಿಮ್ಮ ನೀವು ಧರ್ಮಾತ್ಮರು ಆಗುವುದರಿಂದ ನಿಮ್ಮನ್ನು ನೋಡಿದ್ದರೆ ನನ್ನ ಮನಸ್ಸೇ ಕರಗಿ ಹೋಯಿತು. ವಿಶ್ವಂಬರ ಉವಾಚ, ಈ ವಿಶ್ವಂಬರ ವೈಶ್ಯ ಹಿಂದಿನ ಜನ್ಮದಲ್ಲಿ ನಡೆದಿರುವ ಘಟನೆ. ಶೀರ್ಯಮಾಣಂ ಶರೀರಂ ಹಿ ಜ್ಞಾತ್ವಾ ಮೃತ್ಯುಂ ಪುರಸ್ಥಿತಂ, ಅವರು ಏನು ಹೇಳ್ತಾನೆ, ನಾನು ತೀರ್ಥಯಾತ್ರಕ್ಕೆ ಹೋಗಿದೆ, ಏಕೆ ಗೊತ್ತಾಯಿತು ನನಗೆ ಈ ಶರೀರವು ಶಾಶ್ವತವಲ್ಲ, ಜನ್ಮ ಶಾಶ್ವತವಲ್ಲ, ಮನುಷ್ಯನಾಗಿ ಬದುಕಿರುವಾಗ ಆದಷ್ಟು ಮಟ್ಟಿಗೂ ಪುಣ್ಯ ಮಾಡಬೇಕೇ ಹೊರತು ಸುಮ್ಮನೆ ಧನ ಸಂಪಾದಿಸಿಕೊಂಡು ಭೋಗ ಅನುಭವಿಸ್ತಾ ಇದ್ದರೆ ಎಷ್ಟು ದಿವಸ ಬದುಕುತ್ತೀವಿ? ಹೋಗುತ್ತದೆ, ಭೋಗ ಮುಗಿಯುತ್ತದೆ. ಶೀರ್ಯಮಾಣಂ ಶರೀರಂ ಹಿ ಜ್ಞಾತ್ವಾ ಮೃತ್ಯುಂ ಪುರಸ್ಥಿತಂ, ಮೃತ್ಯು ಹತ್ತಿರವಾಗಿದೆ, ಯಾವ ಕ್ಷಣ ಪ್ರಾಣ ಹೋಗುತ್ತದೋ ಗೊತ್ತಿಲ್ಲ, ಎಲ್ಲರ ಜೀವನ ಹಾಗೆ. ಭಾರ್ಯೆಯ ಧರ್ಮಚಾರಿಣ್ಯ ತೀರ್ಥಯಾತ್ರಾಂ ವಿನಿರ್ಗತಃ, ಭಾರ್ಯಾ ಸಮೇತವಾಗಿ ತೀರ್ಥಯಾತ್ರ ಮಾಡುವುದಕ್ಕೆ ಹೊರಟಿದೆ. ಕೃತ್ವಾ ತೀರ್ಥಾನಿ ವಿಧಿವತ್, ಎಲ್ಲ ತೀರ್ಥಗಳನ್ನೆಲ್ಲ ನೋಡಿ ವಿಶ್ರಾಣ್ಯ ವಿಪುಲಂ ವಸು, ಎಷ್ಟು ಹಣ ಖರ್ಚು ಮಾಡಿ ವಿಶ್ರಾಣ್ಯ ಹಣವೆಲ್ಲ ಖರ್ಚು ಮಾಡಿದನಂತೆ. ತೀರ್ಥಯಾತ್ರಕ್ಕೆ ಹೋಗುವವನು ಹಣ ಹೆಚ್ಚು ಇಟ್ಕೊಳ್ಳಬೇಕು. ತೀರ್ಥಯಾತ್ರದಲ್ಲಿ ಹೋಗುವಕ್ಕೆ ಖರ್ಚಾಗುತ್ತದೆ, ಆ ಪುಣ್ಯಕ್ಷೇತ್ರದಲ್ಲಿ ಖರ್ಚಾಗುತ್ತದೆ, ದಾನಕ್ಕೆ ಖರ್ಚಾಗುತ್ತದೆ. ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಪೂಜಾ, ದಾನ, ತಪಸ್ಸು ಮೂರು ಮಾಡಬೇಕು. ತಪಸ್ಸಂದರೆ ಅಲ್ಲಿ ಸ್ನಾನ ಮಾಡುವುದು, ಪೂಜೆ ಮಾಡಿಸುವುದು, ಅದಿರುತ್ತದೆ. ಆ ಪೂಜಾ ದಾನ ತಪಸ್ಸು ಇರುತ್ತದೆ. ಅದರಿಂದ ತೀರ್ಥಯಾತ್ರ ಅಂದರೆ ಖರ್ಚು ತುಂಬ ಆಗುತ್ತದೆ. ಹಣ ಇರುವವರೇ ತೀರ್ಥಯಾತ್ರ ಮಾಡ್ತಾರೆ. ತೀರ್ಥಯಾತ್ರ ಅಂದರೆ ಒಂದು ಯಜ್ಞ ಮಾಡಿದ ಸಮಾನ. ಯಜ್ಞದಲ್ಲಿ ದಾನ ದೊಡ್ಡದು. ಯಜ್ಞದಲ್ಲಿ ಏನಿರುತ್ತದೆ? ದೇವರ ಪೂಜಾ, ಎಲ್ಲರಿಗೆ ಊಟ, ದಾನ, ಮೂರಿರುತ್ತದೆ. ಈ ಪೂಜಾ, ಊಟ, ಸಾವಿರಾರು ಜನರಿಗೆ ಊಟ ಕೊಡುವುದೇ ಯಜ್ಞ. ಯಜ್ಞದ ಮುಖ್ಯ ಕೆಲಸ ಊಟ, ದಾನ. ಊಟ ಕೊಡುವುದು, ಅವರಿಗೆ ವಸ್ತ್ರ ಕೊಡುವುದು, ಇನ್ನೇನೋ ಕೊಡುವುದು, ಏನೋ ವಸ್ತುಗಳು, ಮನೆಗೆ ಬೇಕಾಗಿರುವ ವಸ್ತುಗಳೆಲ್ಲ ಕೊಡುವುದು. ಅಂದರೆ ಯಜ್ಞದಲ್ಲಿ ಖರ್ಚಾಗುತ್ತದೆ. ಯಜ್ಞ ಅಂದರೆ ಖರ್ಚು ಮಾಡುವುದಕ್ಕೆ ಯಜ್ಞ ಮಾಡ್ತಾರೆ. ತುಂಬ ಹಣ ಸಂಪಾದಿಸಿ ಎಷ್ಟು ಖರ್ಚು ಮಾಡಿದರೆ ಅಷ್ಟು ಪುಣ್ಯ. ತೀರ್ಥಯಾತ್ರ ಅಂದರೆ ಖರ್ಚು ಮಾಡುವುದು. ದೇವರ ಪೂಜಾ, ಅಲ್ಲಿ ನದಿಯಲ್ಲಿ ಸ್ನಾನ, ಖರ್ಚು. ತಪಸ್ಸಾಗುತ್ತದೆ, ಕಷ್ಟ ಆಗುತ್ತದೆ. ಕಷ್ಟ ಆಗುವುದರಿಂದ ತಪಸ್ಸಾಗುತ್ತದೆ, ದೇವರ ದರ್ಶನ ಪೂಜೆ ಆಗುತ್ತದೆ, ಮತ್ತು ದಾನ ಆಗುತ್ತದೆ. ಯಜ್ಞ, ದಾನ, ತಪ ಮೂರಾಗುತ್ತವೆ ತೀರ್ಥಯಾತ್ರದಲ್ಲಿ. ಅದರಿಂದ ತುಂಬ ಹಣ ಜೊತೆಗೆ ತಗೊಂಡು ಹೋದೆ, ಎಲ್ಲ ಖರ್ಚು ಮಾಯಿತು, ಈಗ ವಾಪಸ್ ಬಂದೆ ಹೇಳ್ತಾ ಇದ್ದಾನೆ. ವಿಧಿವತ್ ವಿಶ್ರಾಣ್ಯ ವಿಪುಲಂ ವಸು. ವಿಪುಲಂ ವಸು ಅಂದರೆ ಏನು ಹೇಳಬೇಕು ಕನ್ನಡದಲ್ಲಿ? ದೊಡ್ಡ ವಸು ಏನು ಹೇಳ್ತಾರೆ, ಹೆಚ್ಚಿನ ಸಂಪದವನ್ನೆಲ್ಲ ಖರ್ಚು ಮಾಡಿ ಈಗ ವಾಪಸ್ ಬಂದೆ. ಯಾವತ್ ವ್ರಜಾಮ್ಯಹಂ ವೇಷ್ಮ ಭವಾನ್, ಅಷ್ಟೇ, ಎಲ್ಲ ಖರ್ಚು ಮಾಡಿ ಮನೆಗೆ ವಾಪಸ್ ಬರ್ತಾ ಇದ್ದೀನಿ. ಬರುವ ಹೊತ್ತಿಗೆ ತಾವು ಬಂದಿದ್ದೀರಿ, ತಮ್ಮ ದರ್ಶನವಾಯಿತು. ಲೋಮಶ ಋಷಿ ಮಹರ್ಷಿ, ಯಾವದ್ ವ್ರಜಾಮ್ಯಹಂ ವೇಷ್ಮ, ತನ್ನ ಮನೆಗೂ ನಮ್ಮ ಮನೆಗೂ ಬರ್ತಾ ಇದ್ದೀನಿ. ಭವಾನ್ ದೃಷ್ಟಿ ಪಥಂಗತಃ, ನೀವು ಕಂಡು ಬಂದಿದ್ದೀರಿ. ಭವಾನ್ ಯಾವದ್ ವ್ರಜಾಮ್ಯಹಂ ವೇಷ್ಮ, ಭವಾನ್ ದೃಷ್ಟಿ ಪಥಂಗತಃ. ಲೋಮಶೌ ವಾಚ, ಆವಾಗ ಋಷಿ ಹೇಳ್ತಾನೆ, ತೀರ್ಥಾನಿ ಸಂತಿ ಭೂರೀಣಿ ವರ್ಷೇಸ್ಮಿನ್ ಭಾರತೇ ಶುಭೆ. ಈ ಪವಿತ್ರವಾದ ಭಾರತ ದೇಶದಲ್ಲಿ ಎಷ್ಟೋ ಪುಣ್ಯಕ್ಷೇತ್ರಗಳಿವೆ. ಈ ಪವಿತ್ರವಾದ ಭಾರತ ದೇಶದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಂದ್ರೇನು? ಯಾರೋ ದೊಡ್ಡ ದೊಡ್ಡ ಮಹಾತ್ಮರು ಎಷ್ಟೋ ವರ್ಷಗಟ್ಟಲೆ ಇಲ್ಲಿ ತಪಸ್ಸು ಮಾಡಿ ತನ್ನ ತಪೋಬಲವನ್ನೆಲ್ಲ ಇಲ್ಲಿಟ್ಟು ಭಗವಂತನ ದರ್ಶನ ಮಾಡಿಕೊಂಡು ಭಗವಂತನ ಅನುಗ್ರಹ ಆಶೀರ್ವಾದವನ್ನು ಅಲ್ಲಿ ಬಿಟ್ಟು ಶರೀರ ಬಿಟ್ಟರು, ಕೆಲವೊಮ್ಮೆ ಅಲ್ಲೇ ಸಮಾಧಿಯಾಗಿಬಿಟ್ಟರು. ಅಂದರೆ ಆ ಸ್ಥಾನಕ್ಕೆ ಮಹಾಪುಣ್ಯ. ಇಂಥ ಪುಣ್ಯಕ್ಷೇತ್ರಗಳು ಒಬ್ಬೊಬ್ಬ ಮಹನೀಯರು ಸಿದ್ಧಪುರುಷರು ವಾಸ ಮಾಡಿದ್ದರೆ ಒಂದೆರಡು ದಿವಸ ಅಲ್ಲ, ಸಾವಿರ ವರ್ಷ ಆ ಸ್ಥಾನಕ್ಕೆ ಮಹಿಮೆ ಇರುತ್ತದೆ. ಸಾವಿರ ಸಾವಿರ ವರ್ಷ ಆ ಪುಣ್ಯಕ್ಷೇತ್ರಕ್ಕೆ ಮಹಿಮೆ ಇರುತ್ತದೆ. ಕೆಲವೊಮ್ಮೆ ಅಷ್ಟೇ, ಕಾಶಿ ಅಂಥದ್ದು ನೋಡಿ ಎಷ್ಟು ಸಾವಿರಾದರೂ ಮಹಿಮೆ ಇದೆ, ಈಗಲೂ ಇದೆ ಕಾಶಿಗೆ ನೋಡಿ, ಎಷ್ಟು ಸಾವಿರ ಅಪ್ಪ, ಈಗಲೂ ಮಹಿಮೆ ಇದೆ. ಬೃಂದಾವನಕ್ಕೆ, ಮಥುರಾಕ್ಕೆ ಶ್ರೀಕೃಷ್ಣ ಅವತಾರದಿಂದ ಅಯ್ಯೋ ಇನ್ನು ಯುಗವರೆಗೆ ಇರುತ್ತದೆ. ಕಲಿಯುಗ ಎಲ್ಲ ಇರುತ್ತದೆ, ಮುಂದಿನ ಕೃತಯುಗದಲ್ಲಿ ಇರುತ್ತದೆ. ಭಗವಂತ ಕೃಷ್ಣ ಅಯೋಧ್ಯ ಅಂತ ಸಾಕ್ಷಾತ್ ಭಗವಂತನೇ ಆವಿರ್ಭಾವ ಮಾಡಿದ್ದರೆ ಯುಗವರೆಗೂ ಆ ಪವಿತ್ರತೆ ಇರುತ್ತದೆ, ಆ ಮಹಿಮೆ ಇರುತ್ತದೆ ಆ ಕ್ಷೇತ್ರಕ್ಕೆ. ಆದ್ದರಿಂದ ಇವರೇನು ಹೇಳ್ತಾನೆ, ಭಾರತ ದೇಶ ಪವಿತ್ರ ದೇಶ. ಇಲ್ಲಿರುವಷ್ಟು ಅಮೆರಿಕಾದಲ್ಲಿ ಎಷ್ಟು ಪುಣ್ಯಕ್ಷೇತ್ರಗಳಿವೆ ಗೊತ್ತಾ? ಗೊತ್ತಿಲ್ಲವಾ? ಜನರನ್ನು ಸಾಯಿಸುವುದು, ಕೊಲೆ ಮಾಡುವುದು, ಮರ್ಡರ್ ಮಾಡುವುದು, ರೇಪ್ ಮಾಡುವುದು, ಈಗ ಇದೆ ಅಲ್ಲಿ ಕ್ಷೇತ್ರಗಳು. ಅದಕ್ಕೋಸ್ಕರ ನಮ್ಮ ಜನರು ಹೇಳಿದ್ದರು, ವಿದೇಶಕ್ಕೆ ಹೋದರೆ ಪಾಪ ಬರುತ್ತದೆ, ಹೋಗಬೇಡ ಎಂದು ಹೇಳಿದ್ರು. ಅಲ್ಲಿ ಏನೂ ಇಲ್ಲವೇ ಇಲ್ಲ, ಎಲ್ಲ ಕೊಳೆ ಮಾಡಿದ್ದು, ಹಿಂಸೆ ಮಾಡಿದ್ದು, ಅನ್ಯಾಯ ಮಾಡಿದ್ದೆ. ಪುಣ್ಯ ಮಾಡಿದ್ದು ಯಾರಾದರೂ ಇದ್ದಾರಾ? ಏನೂ ಇಲ್ಲ ಅಲ್ಲಿ.
ಇಲ್ಲೇ ಇದೆ, ಎಲ್ಲಿ ಆದರೂ ನೋಡಿರ್ತಾರೆ, ಇಲ್ಲೇ ಮಹಾತ್ಮರಿದ್ದಾರೆ, ಅದರಿಂದ ಇಲ್ಲೇ ಪುಣ್ಯಕ್ಷೇತ್ರಗಳಿವೆ. ಯಾವ ಧ್ವಜಾಮಿ ಓಕೆ ಭಾರತೇ ಶುಭೆ, ಈ ಪವಿತ್ರವಾದ ಭಾರತ ದೇಶದಲ್ಲಿ ಎಷ್ಟೋ ಪುಣ್ಯಕ್ಷೇತ್ರಗಳಿವೆ. ಅಂದರೆ ದೂರ ಹೋಗೋಕ್ಕಾಗದಿದ್ದರೆ ಹತ್ತಿರವಾಗಿ ಹೋಗ್ಬೋದು. 5-10 ಕಿಲೋಮೀಟರ್ನಲ್ಲಿ ಯಾವುದೋ ಮಂದಿರ ಇದೆ, ಯಾವುದೋ ಆಶ್ರಮ ಇದೆ, ಯಾರೋ ಮಹನೀಯರ ಜಾಗ ಇದೆ, ಸ್ವಲ್ಪ ಸ್ವಲ್ಪ ದೂರಕ್ಕೆ ಹೋಗಬಹುದು, ಹೆಚ್ಚಿಲ್ಲದಿದ್ದರೆ ಅಲ್ಲ. ಹೇಗೋ ಇಲ್ಲಿ ಯಾರು ಗೋಂದಾವಳಿ ಮಹಾರಾಜರದ್ದು ಅದು ಇದೆ, ಯಾರದೋ ಪಾದುಕ ಇಟ್ಟಿದ್ದಿರುತ್ತದೆ, ಪಾದುಕ ಮಂದಿರಗಳು ಅಲ್ಲೆಲ್ಲಿ ಕಂಡು ಬರ್ತವೆ. ಬೆಳಗೂರು ಸಿದ್ಧಪುರುಷರಿದ್ದರು, ಅವಧೂತರು, ಸಕ್ಕರಾಯಪಟ್ಟಣ ಅವಧೂತರಿದ್ದರು, ಶೃಂಗೇರಿ ಇದೆ, ಚಂದ್ರಶೇಖರ ಭಾರತಿ ವಿದ್ಯಾತೀರ್ಥರು ಅಂಥವ್ರು ಮಹನೀಯರು. ಇವರಿಗಿಂತ ಹಿಂದಿನ ಕಾಲದಲ್ಲಿ ಶಂಕರಾಚಾರ್ಯ ಕಾಲದಿಂದ ಇತ್ತಾರೆ ವಿದ್ಯಾರಣ್ಯರು, ದೊಡ್ಡ ದೊಡ್ಡ ಮಹನೀಯರು, ಸಾಮಾನ್ಯರಲ್ಲ, ಒಬ್ಬರು ಅಷ್ಟಸಿದ್ಧಿಗಳಿರುವಂಥ ಮಹನೀಯರು. ನೃಸಿಂಹ ಭಾರತಿ ಎಲ್ಲರೂ ಒಬ್ಬರು ಕೈ ಯಾರೂ ಕಡಿಮೆ ಅಲ್ಲ, ಒಬ್ಬೊಬ್ಬರು ಮಹಾಸಿದ್ಧಪುರುಷರು. ಅಂಥ ಸಿದ್ಧಪುರುಷರು ಅಲ್ಲೇ ವಾಸ ಮಾಡಿದ್ದಾರೆ, ತಪಸ್ಸು ಮಾಡಿದ್ದಾರೆ, ಕೊನೆಗೂ ಅಲ್ಲೇ ಸಮಾಧಿಯಾಗಿದ್ದಾರೆ. ಅದಕ್ಕೆ ಎಷ್ಟು ಮಹಿಮ, ಎಷ್ಟು ಮಹಿಮ! ಅದರ ದರ್ಶನ ಮಾಡಿಕೊಂಡ್ರೆ ಸಾಕು, ಎಷ್ಟೋ ಪಾಪಗಳು ಹೋಗ್ತವೆ. ಅಂಥದ್ದು ಭಾರತ ದೇಶದಲ್ಲಿ ಎಷ್ಟೆಷ್ಟಿವೆ. ಬಾ ಬಾ, ಯಾರ್ಯಾರೋ ಸಿದ್ಧಪುರುಷರು ಎಲ್ಲೋ ಒಂದು ಕಡೆ. ಶ್ರೀಧರ ಸ್ವಾಮಿ ವರದಹಳ್ಳಿ ಇದೆ ನೋಡಿ, ಮಹಾಮಹಾಕ್ಷೇತ್ರಗಳಿವೆ. ಇಲ್ಲೇ ಬಾಣಾವರನೂ ಇದೆ, ಒಂದು ದೊಡ್ಡ ಕ್ಷೇತ್ರ ಬಾಣಾವರನದು. ಎಷ್ಟು ಮಹಾಕ್ಷೇತ್ರ ಇದೆ, ಅವಾಗ ಕಂಚಿ ಇದೆ. ಈ ಭಾರತ ದೇಶದಲ್ಲಿ ಎಲ್ಲ ಕಡೆ ಇವೆ, ಎಲ್ಲ ಕಡೆ ಮಹನೀಯರು ಇದೆ. ಅದರಿಂದ ಇದೆಲ್ಲ ದೂರ ಹೋಗೋಕ್ಕಾಗದಿದ್ದರೆ ಹತ್ತಿರ ಹತ್ತಿರ ಹೋಗಿ, 1-2 ಗಂಟೆ ದೂರದಲ್ಲೇ ಇದೆ, ಹೆಚ್ಚು ಖರ್ಚಾಗಲ್ಲ. ಬಟ್ ಕ್ಷೇತ್ರ ಮಾತ್ರ ಮಹಿಮ ದೊಡ್ಡದು, ದೊಡ್ಡ ಮಹಿಮ ಅಲ್ಲ. ಹೊಳೆ ನರಸೀಪುರದಲ್ಲಿ ಇದ್ದೇ ಇಲ್ಲೇ ಇದೆ ಅಲ್ಲ, ಇದೇ ದೊಡ್ಡ ಕ್ಷೇತ್ರ. ಪ್ರತಿನಿತ್ಯ ಏನಿದು ಸ್ಮರಣ, ನಾನು ಇಂಥ ಮಹನೀಯರು ಈ ಕ್ಷೇತ್ರದಲ್ಲಿದ್ದೇನೆ ಎಂದು ಸ್ಮರಣ ಮಾಡ್ಕೋ, ನಮಸ್ಕಾರ ಮಾಡು, ಅದೇ ಪುಣ್ಯ. ಯಾವದ್ ವ್ರಜಾಮ್ಯಹಂ ವೇಷ್ಮ ಭವಾನ್ ದೃಷ್ಟಿ ಪತಂಗ ತೀರ್ಥಾನಿ ಸಂತಿ ಭೂರೀಣಿ ವರ್ಷೇಸ್ಮಿನ್ ಭಾರತೇ ಶುಭೆ ಯತ್ವಯಾಹಿ ಪಚೀರ್ಣಾನಿ ತಾನಿ ಸರ್ವಾಣಿ ಮೇವದ. ಅವರು ಹೇಳ್ತಾನೆ, ಇಷ್ಟೆಲ್ಲ ಪುಣ್ಯಕ್ಷೇತ್ರಗಳಿವೆಯಲ್ಲ, ಈ ಪುಣ್ಯಕ್ಷೇತ್ರಗಳನ್ನು ತಿರುಗಿ ದರ್ಶನ ಮಾಡಿಕೊಂಡು ನೀವು ಎಷ್ಟೋ ಉಪಚೀರ್ಣಾನಿ ಸರ್ವಾಣಿ ಮೇವದ, ನೀವು ಎಲ್ಲೋ ತೀರ್ಥಯಾತ್ರೆಗಳನ್ನು ಮಾಡಿದ್ದರಲ್ಲ, ಅದರಿಂದ ಆ ಒಂದೊಂದು ತೀರ್ಥ ಮಹಿಮ ನಮಗೆ ಹೇಳಿ. ಯಾವ ಯಾವ ತೀರ್ಥ ನೋಡಿದ್ದೀರಿ? ತೀರ್ಥ ಸಿ, ನೀವೆಷ್ಟು ಪುಣ್ಯ ಸಂಪಾದಿಸಿದ್ದೀರಿ ಹೇಳೋದು, ಆವಲ್ಲ ಹೇಳಿದ್ರೆ ಪುಣ್ಯ ಹೋಗುತ್ತದೆ. ಯಾವ ತೀರ್ಥ ನೋಡಿದ್ದೀರಿ, ಆ ತೀರ್ಥ ಕ್ಷೇತ್ರದ ಮಹಿಮೆ ಸ್ವಲ್ಪ ಹೇಳಿ ಎಂದು ಹೇಳ್ತಾರೆ. ವೈಶ್ಯ ಉವಾಚ, ವೈಶ್ಯ ಹೇಳ್ತಾನೆ, ಎಲ್ಲ ನೋಡಿ ದೊಡ್ಡದು. ಗಂಗಾಚ ಸೂರ್ಯತನಯ ಮಹಾಪುಣ್ಯ ಸರಸ್ವತಿ, ಗಂಗಾ ನದಿ ದರ್ಶನ ಮಾಡಿಕೊಂಡೆ. ಸೂರ್ಯತನಯ ಅಂದರೆ ಯಾರು? ಸೂರ್ಯತನಯ, ಸೂರ್ಯನ ಮಗಳು ಯಾರು? ಯಮುನಾ ನದಿ. ಯಮುನಾಕಿ ಸೂರ್ಯ ಮಗಳು ಎಂದು ಹೇಳ್ತಾರೆ, ಸೂರ್ಯನ ಮಗಳು ಸೂರ್ಯತನಯ. ಗಂಗಾಚ ಸೂರ್ಯತನಯ ಮಹಾಪುಣ್ಯ ಸರಸ್ವತಿ, ಸರಸ್ವತಿ ನದಿ. ಆ ಕಾಲದಲ್ಲಿ ಸರಸ್ವತಿ ಎಲ್ಲಿತ್ತು? ರಾಜಸ್ಥಾನ, ಪಂಜಾಬ್, ಪಾಕಿಸ್ತಾನ್. ಹಿಮಾಲಯದಲ್ಲಿ ಹುಟ್ಟಿ ಪಾಕಿಸ್ತಾನ್, ಪಂಜಾಬ್, ರಾಜಸ್ಥಾನ್, ಗುಜರಾತ್ ಹತ್ತಿರ ಅಲ್ಲಿ ಹೋಗಿ ಸಮುದ್ರದಲ್ಲಿ ಸೇರ್ಕೊಳ್ತಿತ್ತು. ಅದಕ್ಕೋಸ್ಕರ ಆ ಗುಜರಾತ್ನಲ್ಲಿ ಮರುಭೂಮಿ ಆಯಿತಂದರೆ ನದಿ ಇಲ್ಲ, ಈಗ ಅದಕ್ಕೆಲ್ಲ ಮರುಭೂಮಿ ಆಗಿಬಿಟ್ಟಿದೆ. ಅಲ್ಲಿ ನದಿ ಇತ್ತು ಆವಾಗೆಲ್ಲ, ಅದು ವಾಸ. ಏಕೆಂದರೆ ನದಿ ಎಲ್ಲಿರುತ್ತದೋ ಅಲ್ಲಿ ವಾಸ. ನದಿ ಒಣಗಿ ಹೋಯಿತು, ಎಲ್ಲ ಕಿಲೋಮೀಟರ್ಗಳೆಲ್ಲ ಭೂಮಿ ಎಲ್ಲ ಮರುಭೂಮಿ ಆಗಿಬಿಟ್ಟಿತ್ತು, ನೀರೇ ಇಲ್ಲ ಆಯಿತು. ಸೊ ವಶ್ಯೇಸ್ಮಿನ್ ಅದೇನು ಮಹಾಸರಸ್ವತಿ ದಶಾಶ್ವಮೇಧೈರಯಜತಿ ಯತ್ರ ಬ್ರಹ್ಮ ಸುರೇಶ್ವರ, ಎಲ್ಲಿ ಬ್ರಹ್ಮ ಸುರೇಶ್ವರ ಅಂದರೆ ಇಂದ್ರ, ಸುರ ಅಂದರೆ ದೇವರು, ಸುರೇಶ್ವರ ಅಂದರೆ ದೇವರಿಗೆ ಇಂದ್ರ. ಇಂದ್ರ ಬ್ರಹ್ಮ ಸಮೇತವಾಗಿ ಅಲ್ಲಿ ಒಂದು ದಶ ಅಶ್ವಮೇಧ ಯಾಗಗಳು ಮಾಡಿದ್ದರಂತೆ. ಯಾವ ಜಾಗ? ಪ್ರಯಾಗ. ಅದಕ್ಕೋಸ್ಕರ ಪ್ರಯಾಗ ಮಹಾದೊಡ್ಡ ಕ್ಷೇತ್ರ, ಎಲ್ಲ ದೇವರು ಎಲ್ಲ ಋಷಿಗಳು ವಾಸ ಮಾಡ್ತಾರೆ ಅಲ್ಲಿ, ಮಹಾಕ್ಷೇತ್ರ. ಅಲ್ಲಿ ದರ್ಶನ ಮಾಡಿಕೊಂಡರೆ ಎಷ್ಟೋ ಪಾಪಕ್ಷಯವಾಗುತ್ತದೆ. ದಶಾಶ್ವಮೇಧೈರಯಜತ್ ಯತ್ರ ಬ್ರಹ್ಮ ಸುರೇಶ್ವರ ತೀರ್ಥರಾಜಸ್ತಥ ಕಾಶಿ, ಅದು ತೀರ್ಥರಾಜ. ಪ್ರಯಾಗಕ್ಕೆ ಏನು ಹೆಸರು ಹೇಳ್ತಾರೆ? ತೀರ್ಥರಾಜ, ತೀರ್ಥಗಳಲ್ಲಿ ರಾಜ ತೀರ್ಥರಾಜ. ಹೆಚ್ಚಿನ ತೀರ್ಥ ಯಾವುದು? ಪ್ರಯಾಗ. ಮತ್ತು ಕಾಶಿ, ಇದಾದ ನಂತರ ಕಾಶಿ ನೋಡಿದ್ದೇವೆ. ಮಹಾದೇವೋ ದಯಾನಿಧಿ, ಅಲ್ಲಿ ಮಹಾದೇವ. ಮಹಾದೇವ ಹೆಸರು ಯಾರಿಗೆ? ಶಿವನಿಗೆ. ಈಶ್ವರ ಶಿವನಿಗೆ ಮಹಾದೇವ ಎಂದು ಹೆಸರು ಶಿವನಿಗೆ. ವಿಷ್ಣುವಿಗೆ ಮಹಾದೇವ ಹೇಳಲ್ಲ, ಶಿವನಿಗೆ ಹೇಳ್ತಾರೆ. ಮಹಾದೇವ ಅಂದರೆ ಶಿವ, ದೇವರಿಗೆ ದೇವ ಮಹಾದೇವ. ಕಾಶಿ ಮಹಾದೇವೋ ದಯಾನಿಧಿ, ದಯಾನಿಧಿ ಕರುಣಾಮಯ. ಸ್ವಲ್ಪ ಸಾಧನ ಮಾಡಿದ್ದರೂ ಶಿವನು ಬೇಗ ಕರಗುತ್ತಾನೆ, ಬೇಗ ದಯ ತೋರಿಸ್ತಾನೆ. ಗಂಗಾ ಇನ್ನೊಂದು, ಮೃತಾನಾಂ, ಏಕೆ ಕಾಶಿಯಲ್ಲಿ ವಾಸ ಮಾಡಿ ಕೊನೆಯ ದಿವಸ ಅಲ್ಲೇ ವಾಸ ಮಾಡಿ ಪ್ರಾಣ ಬಿಡುತ್ತಾರೋ
ಪ್ರಾಣ ಬಿಡುವ ಸಮಯಕ್ಕೆ ಶಿವನು ಬಂದು ಕಿವಿಯಲ್ಲಿ ಮಂತ್ರ ಹೇಳ್ತಾನೆ. ಮಂತ್ರ ಹೇಳಿ ಅವರಿಗೆ ಪರಮಾತ್ಮ ಪ್ರಾಪ್ತಿ ಆಗುವಂತೆ ಹೇಳ್ತಾನೆ, ಅವರವರ ಭಕ್ತಿಗೆ ಅನುಗುಣವಾಗಿ. ಶಿವಭಕ್ತಿ ಆದರೆ ಶಿವಮಂತ್ರ ಹೇಳ್ತಾನೆ, ರಾಮಭಕ್ತ ಆದರೆ ರಾಮಮಂತ್ರ ಹೇಳ್ತಾನೆ, ಅವರಿಗೆ ಯಾವುದೇ ಮಂತ್ರ ಹೇಳ್ತಾನೆ. ನೀವು ದೇವಿ ಭಕ್ತ ಆದರೆ ದೇವಿ ಮಂತ್ರ, ಯಾವುದೇ ಭಕ್ತರಾದರೆ ಆ ಮಂತ್ರ ಹೇಳ್ತಾನೆ, ಶಿವಭಕ್ತರಾದರೆ ಶಿವಮಂತ್ರನೇ ಹೇಳ್ತಾನೆ. ಕಿವಿಯಲ್ಲಿ ಶಿವನೇ ಸಾಕ್ಷಾತ್ ದೀಕ್ಷೆ ಕೊಟ್ಟರೆ ಇನ್ನೇನು ಬೇಕಪ್ಪ? ಬರಿ ಸಾಧನೆ ಮಾಡುವುದು ಯಾವಾಗ? ಶಿವನೇ ಸಾಕ್ಷಾತ್ ಮಂತ್ರ ಕೊಟ್ಟರೆ ಮಂತ್ರ ಕೊಡುವ ದಿವಸಕ್ಕೆ ಆ ಕ್ಷಣಕ್ಕೆ ಸಿದ್ಧಿಯಾಗಿಬಿಡ್ತದೆ. ಮಂತ್ರ ಸಿದ್ಧಿಯಾದರೆ ಪುಣ್ಯ ಬರುತ್ತದೆ, ಸದ್ಗತಿ ಆಗುತ್ತದೆ. ನೋಡಿ, ಕೆಲವರು ಮಂತ್ರ ಕೊಟ್ಟರೆ ಅದು ಸಾಧನೆ ಮಾಡಬೇಕಾಗ್ತದೆ, ಕೆಲವರು ಕೊಟ್ಟರೆ ಸಾಧನೆ ಕಮ್ಮಿ ಮಾಡಬೇಕು, ಏಕೆಂದರೆ ಅವರು ಕೊಡುವುದರಿಂದಲೇ ಶಕ್ತಿ ಬರುತ್ತದೆ. ಇನ್ನು ಕೆಲವರು ಕೊಟ್ಟರೆ ತುಂಬ ದಿವಸ ಬೇಕಾಗ್ತದೆ ಸಾಧನೆ ಮಾಡಬೇಕಾಗ್ತದೆ. ಕೆಲವರು ಕೊಟ್ಟರೆ ತಕ್ಷಣವೇ, ಮಂತ್ರ ಕೊಟ್ಟರೆ ಸಾಕು ಸಿದ್ಧಿ. ಶಿವನಂತವನು ಮಂತ್ರ ಕೊಟ್ಟರೆ ಈಗ ಸಾಧನೆ ಮಾಡಬೇಕಾ? ಶಿವ ಕಿವಿಯಲ್ಲಿ ಮಂತ್ರ ಹೇಳಿದರೆ ಸಾಕು, ತಕ್ಷಣವೇ ಸಿದ್ಧಿ. ಸಿದ್ಧಿ ಆದರೆ ತಕ್ಷಣವೇ ಪುಣ್ಯ, ಸದ್ಗತೆ ಅಲ್ಲವೇ? ಮೃತಾನಾಂ ಯತ್ರ ಜಂತೂನಾಂ ಕರ್ಣೇ ಜಪತಿ ತಾರಕಂ. ತಾರಕ ಮಂತ್ರ, ತಾರಕ ಮಂತ್ರ ಅಂದರೆ ತರಿಸುವಂಥ ಮಂತ್ರ, ರಾಮ ಮಂತ್ರ, ರಾಮತಾರಕ ಮಂತ್ರ ಇದೆ ಕಿವಿಯಲ್ಲಿ ಹೇಳ್ತಾನಂತೆ. ಪುಲಹಸ್ತ್ಯಾಶ್ರಮಂ ಪುಣ್ಯಂ, ಅಲ್ಲಿಂದ ಪುಲಹಸ್ತ್ಯನ ಆಶ್ರಮ ಇದೆ. ಫಲ್ಗು ತೀರ್ಥಂಚ ಗಂಡಕಿ. ಪುಲಹಸ್ತ್ಯಾಶ್ರಮ ಎಲ್ಲಿದೆ? ಪುಲಹಸ್ತ್ಯ ಐ ಥಿಂಕ್ ನೇಪಾಲ ಆಗಿರಬಹುದು, ಗೊತ್ತಿಲ್ಲ. ಫಲ್ಗು ತೀರ್ಥಂಚ ಗಂಡಕಿ, ಫಲ್ಗು ತೀರ್ಥ ಎಲ್ಲಿದೆ ಗೊತ್ತಿಲ್ಲ. ಗಂಡಕಿ ಅಂದರೆ ನೇಪಾಲ್ನಲ್ಲಿದೆ. ಹಾಂ, ಅಲ್ಲಿ ಇದೆಯಾ? ಯಾವುದು ಫಲ್ಗು ತೀರ್ಥ? ಓಹೋ, ಅದು ಗೊತ್ತಿಲ್ಲ ನನಗೆ. ಹಾಂ, ಫಲ್ಗು ತೀರ್ಥ, ಓಕೆ. ಗಂಡಕಿ ಮತ್ತು ಗಂಡಕಿ ನೇಪಾಲ. ಹಾಂ, ಚಕ್ರತೀರ್ಥಂ, ಚಕ್ರತೀರ್ಥ ಎಲ್ಲಿದೆ ಗೊತ್ತಿಲ್ಲ. ನೈಮಿಷಂಚ, ಓಹೋ, ಹಾಂ, ನೈಮಿಷಾರಣ್ಯದಲ್ಲಿ ಚಕ್ರತೀರ್ಥಂ ನೈಮಿಷಂಚ. ಶಿವತೀರ್ಥಂ ಅನಂತಕಂ, ಶಿವತೀರ್ಥ ಬಂದು ಅನಂತಕಂ. ಗೋಪ್ರತಾರಕ ನಾಗೇಶಂ, ಗೋಪ್ರತಾರಕ ತೀರ್ಥಂ, ನಾಗೇಶ ತೀರ್ಥಂ, ನಾಗೇಶಮಯೋ ಅಯೋಧ್ಯ ಬಿಂದು ಸಂಹಿತಂ. ಅಯೋಧ್ಯ ಇದೆ, ಬಿಂದು ಇದೆ, ಬಿಂದು ಸರೋವರ ಅಲ್ಲೇನೋ ಇದೆ. ಯತ್ರ ಆಸ್ತಿ ಎಲ್ಲಿ? ಮಾತೃಗಯನಾ? ಓಹೋ, ಅದು ನೋಡಿ, ನಿಮ್ಮ ಗಯಾಕಿ ನಾನು ನೋಡಲಿಲ್ಲ. ಅವರು ಶ್ರಾದ್ದಾದಿಗಳು ಗೃಹಸ್ಥರು ಹೋಗ್ತಾರೆ, ಆದ್ದರಿಂದ ನನಗೇನು ಅದು ಪೂರ್ತಿ ಆಸೆ ಹಿಡಿದೆ, ಹೋಗಲೇ ಇಲ್ಲ. ಹಾಂ, ಯತ್ರ ಆಸ್ತೆ ಮುಕ್ತಿ ದಸ್ಸಾಕ್ಷಾತ್ ರಾಮೋ ರಾಜೀವಲೋಚನ. ಅಯೋಧ್ಯದಲ್ಲಿ ಮುಕ್ತಿ ಕೊಡುವಂಥ ಸಾಕ್ಷಾತ್ ರಾಮಚಂದ್ರ ರಾಜೀವಲೋಚನ ವಾಸ ಮಾಡಿದ. ಅಯೋಧ್ಯಾನಗರ ರಾಮಚಂದ್ರನದು ಅಲ್ಲಿ ಹೋಗಿದ್ದೇವೆ. ನಂತರ ಆಗ್ನೇಯಂ ವಾಯು ಕೌಬೇರಂ, ಆಗ್ನೇಯ ತೀರ್ಥಂ, ವಾಯುತೀರ್ಥಂ, ಕುಬೇರತೀರ್ಥಂ, ಕೌಮಾರತೀರ್ಥಂ, ಭೂರುಹಾತೀರ್ಥಂ, ಸೌಕರತೀರ್ಥಂ, ಮಥುರಾತೀರ್ಥಂ. ಮಥುರಾ ಅಂದರೆ ಇಲ್ಲಿ ಅಲ್ಲವೇ? ಯತ್ರ ನಿತ್ಯಂ ಸನ್ನಿಹಿತೋ ಹರಿಹಿ. ಮಥುರಾದಲ್ಲಿ ನಿತ್ಯವಾಗಿ ಅಲ್ಲೇ ಶ್ರೀಕೃಷ್ಣ ವಾಸ ಮಾಡ್ತಾನೆ. ಪುಷ್ಕರಂ ಎಲ್ಲಿದೆ? ರಾಜಸ್ಥಾನದಲ್ಲಿ. ಪುಷ್ಕರಂ ಸತ್ಯತೀರ್ಥಂಚ ಜ್ವಾಲಾತೀರ್ಥಂ ದಿನೇಶ್ವರ್, ಎಲ್ಲ ತೀರ್ಥಯಾತ್ರ ಹೆಸರುಗಳೇ. ಇನ್ನೊಂದು ಇಂದ್ರತೀರ್ಥಂ ಕುರುಕ್ಷೇತ್ರಂ. ಕುರುಕ್ಷೇತ್ರ ಇಲ್ಲಿ ಎಲ್ಲಿ? ದಿಲ್ಲಿಯಿಂದ ಹರಿಯಾಣ. ಇಂದ್ರತೀರ್ಥಂ ಕುರುಕ್ಷೇತ್ರಂ ಯತ್ರ ಪ್ರಾಚೀ ಸರಸ್ವತಿ ತಾಪಿ. ತಾಪಿ ಅಂದರೆ ತಪತಿ ನದಿ, ಪಯೋಷ್ಣಿ ನದಿ, ನಿರ್ವಿಂದ್ಯ ಮಲಯ ಕೃಷ್ಣವೇಣಿಕ. ಇಲ್ಲಿ ಬಂದರು. ಮಲಯ ಪರ್ವತ, ಕೃಷ್ಣವೇಣಿ ಅಂದರೆ ಈಗ ಇಲ್ಲಿ ಕೃಷ್ಣಾ ನದಿ ಇಲ್ಲಿದೆ ಅಲ್ವೇ? ಕೃಷ್ಣಾ ನದಿ ಕೃಷ್ಣವೇಣಿ ಮಹಾರಾಷ್ಟ್ರದಿಂದ ಇಲ್ಲಿಂದ ಹೋಗ್ತದೆ. ಕೃಷ್ಣವೇಣಿಕ ಗೋದಾವರಿ ದಂಡಕಶ್ಚ. ಗೋದಾವರಿ ದಂಡಕ ಅಂದರೆ ಈ ದಂಡಕಾರಣ್ಯ. ತಾಮ್ರಚೂಡಂ ಸದೋದಕಂ. ತಾಮ್ರಚೂಡ ಒಂದಿದೆ, ಇವೆಲ್ಲ ನನಗೂ ಗೊತ್ತಿಲ್ಲ, ಕೆಲವು ಗೊತ್ತಿಲ್ಲ. ದ್ಯಾವ ಭೂಮೀಶ್ವರಂ. ಭೂಮೀಶ್ವರಂ ಒಂದಿದೆ. ದೃಷ್ಟ್ವ ಶ್ರೀಶೈಲ ಪರ್ವತೇಶ್ವರ, ಶ್ರೀಶೈಲ ದರ್ಶನ. ದೆನ್ ಅಸಂಖ್ಯ ಲಿಂಗತೀರ್ಥಾನಿ ಯತ್ರ ಸಂತಿ ಸದಾ ಮುನೆ. ಅಲ್ಲಿ ಅನೇಕ ಲಿಂಗಗಳಿವೆ ಅಂತೆ, ಸಹಸ್ರಲಿಂಗ ಎಲ್ಲಿ? ಶ್ರೀಶೈಲದಲ್ಲಿರ್ತವೆ. ವೆಂಕಟಾದ್ರೌ ಮಹಾತೇಜ, ಅದ ನಂತರ ವೆಂಕಟಾದ್ರಿ. ಶ್ರೀರಂಗಾಖ್ಯಂ ಸ್ವಯಂ ಹರಿಹಿ. ವೆಂಕಟಾದ್ರಿ ನಂತರ ಶ್ರೀರಂಗ. ಶ್ರೀರಂಗ ಎಲ್ಲಿ? ತಮಿಳ್ನಾಡು. ದೆನ್ ವೆಂಕಟೀನಾಮ ತತ್ರೈವ ದೇವಿ ಮಹಿಷಮರ್ದಿನಿ. ಅಲ್ಲಿ ವೆಂಕಟಿ ದೇವಿ ಇದ್ದಾಳಂತೆ ಇನ್ನೊಂದು ಕಡೆ. ಮಹಿಷಮರ್ದಿನಿ, ಮಹಿಷಾಸುರ ನನ್ನು ಸಾಯಿಸುವಂಥವಳು. ಚಂದ್ರತೀರ್ಥ ಭದ್ರಭಟ. ಕಾವೇರಿ ಕುಟಿಲಾಚಲವು, ಕಾವೇರಿ ಇದೆ, ಕುಟಿಲಾಚಲ. ಅಬಟೋದ ತಾಮ್ರಪರ್ಣಿ. ತಾಮ್ರಪರ್ಣಿ ನದಿ ತಮಿಳ್ನಾಡು ಅನಿಸುತ್ತದೆ. ತ್ರಿಕೂಟ, ಅಲ್ಲೊಂದು ತ್ರಿಕೂಟ ಇದೆ. ತ್ರಿಕೂಟಗಳು ತುಂಬ ಇವೆ, ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಮೂರು ನಾಲ್ಕು. ತಮಿಳ್ನಾಡಿನಲ್ಲಿ ತ್ರಿಕೂಟ ಇರ್ಬೋದು, ಒಂದು ಆಂಧ್ರದಲ್ಲಿ ಎಲ್ಲೊಂದು ತ್ರಿಕೂಟ ಇದೆ. ಕೊಲ್ಲಕೋಗಿರಿಹಿ ವಾಸಿಷ್ಠಂ, ಒಂದು ವಸಿಷ್ಠ ತೀರ್ಥ. ಬ್ರಹ್ಮತೀರ್ಥ, ಜ್ಞಾನತೀರ್ಥ, ಮಹೋದಧಿ ಋಷಿಕೇಶಂ ವಿರಾಜಶ್ಚ ವಿಶಾಲಂ ನೀಲಪರ್ವತಃ.
ಋಷಿಕೇಶ ಅಲ್ಲಿ ಅಲ್ಲವೇ, ಅಲ್ಲಿಂದ ಮತ್ತೆ ಇಲ್ಲಿ ಹೇಳ್ತಾನೆ ಏನೋ ಗೊತ್ತಿಲ್ಲ. ಓಕೆ, ನೀಲಪರ್ವತ ಎಲ್ಲಿದೆ? ನೀಲಪರ್ವತ ಋಷಿಕೇಶಂ ವಿರಾಜಶ್ಚ ವಿಶಾಲಂ ನೀಲಪರ್ವತ ಭೀಮಕೂಟ ಶ್ವೇತಗಿರಿ ರುದ್ರತೀರ್ಥ ಉಮಾವನಂ. ರುದ್ರತೀರ್ಥ ಇದೆ, ಉಮಾವನ ಇದೆ. ಉಮಾವನ ಅಂದರೆ ಪಾರ್ವತೀದೇವಿ ತಪಸ್ಸು ಮಾಡಿ ಶಿವನನ್ನು ಪತಿಯಾಗಿ ಪಡ್ಕೊಂಡಳು ಅಲ್ಲಿ. ಅವಾಪ ಗಿರಿಜಾದೇವಿ ತಪಸಾ ಯತ್ರ ಶಂಕರಂ, ಉಮಾವನ ಎಂದಿದೆ ಅಂತೆ, ಉತ್ತರದಲ್ಲಿ ಎಲ್ಲೋ ಇದ್ದಿರಬಹುದು. ವಾರುಣಂ ಒಂದು ವಾರುಣ ತೀರ್ಥ, ಸೂರ್ಯ ತೀರ್ಥಂಚ ಹಂಸತೀರ್ಥಂ ಮಹೋದಯಂ ನಿಮಜ್ಜಯತ್ರ ಕಾಕೋಲ ರಾಜಹಂಸತ್ವಮಾಯುಹು. ಇಲ್ಲಿ ಒಂದು ಹಂಸತೀರ್ಥ ಇದ್ದಂತೆ, ಅಲ್ಲಿ ಕಾಗಿ ಹೋಗಿ ಸ್ನಾನ ಮಾಡಿ ಹಂಸ ಆಗಿಬಿಟ್ಟಿತ್ತೆ. ಕಾಗಿ ಸ್ನಾ ಕಾಗೆ ಕಾಗೆ ಹೇಳ್ತಾರೆ, ಕಾಗೆ ಸ್ನಾನ ಮಾಡಿದರೆ ಹಂಸ ಆಗಿಬಿಟ್ಟಿತ್ತಂತೆ. ಅದು ಹಂಸ ತೀರ್ಥ ಅಂದರೆ ಅಷ್ಟು ಪಾಪ ಹೋಗಿ ಸಜ್ಜನರಾಗಿಬಿಡ್ತಾರೆ, ಅಂದರೆ ಪಾಪಕ್ಷಯ ಮಾಡುವುದಕ್ಕೆ ಆ ತೀರ್ಥಕ್ಕೆ ಮಹಾಬಲ ಇದೆ. ನಿಮಜ್ಜ ಯತ್ರ ಕಾಕೋಲ ರಾಜಹಂಸತ್ವ ಮಾಯಯು ಅಸುರೋ ಯತ್ರ ದೇವತ್ವಂ ಆಪಸ್ನಾನ ಮಾತ್ರತಃ. ಒಬ್ಬ ಅಸುರ ಹೋಗಿ ಸ್ನಾನ ಮಾಡಿದ್ದರೆ ಸಾಕು, ಅವರು ದೇವನಾಗಿ ಬಿಟ್ಟನಂತೆ. ಅಸುರ ಜನ್ಮನೇ ಹೋಯಿತು, ಪಾಪವೆಲ್ಲ ಹೋಗಿ ದೇವನಾಗಿ ಬಿಟ್ಟ. ವಿಶ್ವರೂಪಂ ವಂದಿತಾರ್ಥಂ ರತ್ನೇಶ ಕುಹಕಾಚಲ. ವಿಶ್ವರೂಪ ಇರುವಂಥ ಇನ್ನೊಂದು ಜಾಗ ಇದೆ, ಕುಹಕಾಚಲ. ನರನಾರಾಯಣಂ ದೃಷ್ಟ್ವಾ ಮುಚ್ಚತೆ ಪಾಪಕೋಟಿಭಿ. ನರನಾರಾಯಣ ಎಲ್ಲಿ? ಬದ್ರಿನಾಥ. ಸರಸ್ ಅದೇ ಸರಸ್ವತಿ ದೃಶತ್ವದ್ಯೋ. ಸರಸ್ವತಿ ದೃಶದ್ವತಿ ಎಂದು ನದಿಗಳ ಮಧ್ಯೆ ಇದೆ ಅಲ್ಲಿ, ಅದು ಐ ಥಿಂಕ್ ಪಾಕಿಸ್ತಾನ ಜಾಗದಲ್ಲಿ. ಈಗ ಪಾಕಿಸ್ತಾನ ಇದು, ಮುಂದೆ ಸಿಂಧೂ ದೇಶ. ನರ್ಮದಾ, ಮತ್ತೆ ಕೆಳಗೆ ಬಂದರೆ ನರ್ಮದಾ. ಇಲ್ಲಿ ನರ್ಮದಾ ಶರ್ಮದಾ ನೃಣಾಂ. ನರ್ಮದಾ ಶರ್ಮದಾ ಎಲ್ಲರಿಗೂ ಶಾಂತಿ ಮಾಡ್ತದೆ. ಶರ್ಮ ಅಂದರೆ ಶಾಂತಿ, ಸಮಾಧಾನ ಮಾಡ್ತ. ನೀಲಕಂಠಂ ಮಹಾಕಾಲಂ. ನೀಲಕಂಠ ಅಲ್ಲಿದ್ದಾನೆ, ಮಹಾಕಾಲ ಇದ್ದಾನೆ. ಮಹಾಕಾಲ ಗೊತ್ತಲ್ಲ, ಮಹಾಕಾಲ ಶಿವನದು ಮಧ್ಯಪ್ರದೇಶ. ಅವನು ಪುಣ್ಯಂಚ ಅಮರಕಂಟಕ. ಅಮರಕಂಟಕ ಮಧ್ಯಪ್ರದೇಶ, ಅದೇನು ನರ್ಮದಾ ನದಿ ಹುಟ್ಟುವ ಜಾಗ ಅಮರಕಂಟಕ. ಮತ್ತು ಚಂದ್ರಭಾಗ ಎಲ್ಲಿದೆ? ಆಯಿತು, ಚಂದ್ರಭಾಗ ವೇತ್ರವತಿ. ವೇತ್ರವತಿ ನದಿ ಹೆಸರು, ಅಲ್ಲೇ ಇರ್ಬೋದು, ಅಲ್ಲಿ ಸ್ವಲ್ಪ ಹತ್ತಿರ. ಓ, ನೇತ್ರ ಅಲ್ಲ, ವೇತ್ರವತಿ. ವೇತ್ರ ಇದು ಬೇರೆ. ಓ, ಅಲ್ಲಿ ನೇತ್ರವತಿ ಇದೆಯಾ? ಹಾಂ ಹಾಂ, ಓಕೆ. ವೀರಭದ್ರಂ ಗಣೇಶ್ವರಂ. ವೀರಭದ್ರ ಇದ್ದಾನೆ, ಗಣಪತಿ ಇದ್ದಾನೆ ಎಲ್ಲಿ? ಅಲ್ಲಿ ಆ ಹತ್ತಿರ, ಆ ಚಂದ್ರಭಾಗ, ಆ ಸುತ್ತಮುತ್ತ ಮಹಾರಾಷ್ಟ್ರದಲ್ಲಿ. ಮತ್ತು ಗೋಕರ್ಣಂ, ಇಲ್ಲಿ ಕರ್ನಾಟಕಕ್ಕೆ ಬಂದರು. ಬಿಲ್ವತೀರ್ಥಂ ಕರ್ಮಕುಂಡಂ ಸತಾರಕಂ, ಇವೆಲ್ಲ ತೀರ್ಥಗಳು. ಸ್ನಾನ ಮಾತ್ರೇಣ ಯತ್ರಾಶು ಮುಚ್ಚತೆ ಕರ್ಮ ಬಂಧನ. ಸ್ನಾನ ಮಾಡಿದ್ದರೆ ಸಾಕು, ಹಿಂದಿನ ಪಾಪಗಳೆಲ್ಲ ನಾಶವಾಗ್ತವೆ. ಅಲ್ಲಿ ಅನ್ಯಾಪ್ಯನ್ಯಾನ್ಯಪಿ ತೀರ್ಥಾನಿ. ಇಷ್ಟು ತೀರ್ಥಗಳು ಇಷ್ಟೇ ಅಲ್ಲ, ಇನ್ನೂ ತುಂಬ ನೋಡಿದ್ದೇನೆ. ಇಷ್ಟೆಲ್ಲ ನೋಡಬೇಕಂದ್ರೆ ಎಷ್ಟು ಹಣ ಖರ್ಚಾಗ್ತದೆ, ಎಷ್ಟು ತಿಂಗಳು ಬೇಕಾಗ್ತದೆ? ಇಡೀ ಭಾರತ ದೇಶ ಸುತ್ತಿ ಬಂದ ನೋಡಿ. ನಿಜ ತೀರ್ಥಾನಿ ಕೃತಾನಿ ಕೃಪಯಾತವ. ಅವನು ಹೇಳ್ತಾನೆ, ನಿಮ್ಮಂಥವರ ದಯದಿಂದ ಲೋಮಶ ಮಹರ್ಷಿಕಿ ಈ ವೈಶ್ಯ ವಿಶ್ವಂಬರ ವೈಶ್ಯ ಹೇಳ್ತಾ ಇದ್ದಾನೆ, ನಿಮ್ಮಂಥವರ ದಯದಿಂದ ನಾನು ಇಷ್ಟೆಲ್ಲ ತೀರ್ಥಗಳನ್ನೆಲ್ಲ ದರ್ಶನ ಮಾಡಿಕೊಂಡು ಬಂದೆ. ಉತ್ಪದ್ಯತೆ ಶುಭಾ ಬುದ್ಧಿ ಸಾಧೂನಾಂ ಯದನುಗ್ರಹ. ನಿಮ್ಮಂಥ ಸಾಧುಗಳ ದರ್ಶನದಿಂದಲೇ ನಮ್ಮ ಸದ್ಬುದ್ಧಿ ಹುಟ್ಟುತ್ತದೆ. ಏಕತಃಸರ್ವತೀರ್ಥಾನಿ ಕರುಣಾ ಸಾಧವೋನ್ಯತಃ. ಒಂದು ಪಕ್ಕ ಸರ್ವತೀರ್ಥ, ಈ ತೀರ್ಥಯಾತ್ರೆ ಮಾಡಿದ್ದರೆ ಎರಡು ಲಾಭ ನಮಗೆ. ತೀರ್ಥಯಾತ್ರದಲ್ಲಿ ಅಲ್ಲಿ ಭಗವಂತನ ದರ್ಶನ, ಪುಣ್ಯಕ್ಷೇತ್ರ ದರ್ಶನ ಆಗುತ್ತದೆ, ಸಾಧುಗಳ ಸಹವಾಸ ಸಾಧುಗಳ ದರ್ಶನ ಆಗುತ್ತದೆ. ಈ ಎರಡರಿಂದ ನಮಗೆ ಪಾಪಕ್ಷಯವಾಗಿ ಸದ್ಬುದ್ಧಿ ಹುಟ್ಟುತ್ತದೆ. ಅನುಗ್ರಹಾಯ ಭೂತಾನಾಂ ಚರಂತಿ ಚರಿತವ್ರತ. ಮಹನೀಯರು ಪುಣ್ಯಕ್ಷೇತ್ರಗಳಲ್ಲಿ ಅಲ್ಲಲ್ಲಿ ತಿರುಗುತ್ತಾ ಇರುತ್ತಾರೆ, ಅವರ ದರ್ಶನವಾಗಿದ್ದರೆ ಎರಡು ಲಾಭ, ಪುಣ್ಯಕ್ಷೇತ್ರ ಮಹಿಮ, ಸಾಧುಗಳ ದರ್ಶನ, ಎರಡೂ ಆಗುತ್ತವೆ. ಎರಡರಿಂದ ನಮಗೆ ಪಾಪಕ್ಷಯವಾಗುತ್ತದೆ, ಪುಣ್ಯ ಸಿಗ್ತದೆ. ತ್ವಂ ಗುರುಸರ್ವರ್ಣಾನಾಂ ವಿದ್ಯಯ ವಯಸಾಧಿಕ. ಅದರಿಂದ ನೀವು ಲೋಮಶ ಮಹರ್ಷಿ, ನೀವು ಎಲ್ಲ ವರ್ಣಗಳಿಗೆ ತಾವೇ ಗುರುವು, ತಾವು ವಿದ್ಯಾ ಇದೆ, ವಯಸ್ಸು ಹೆಚ್ಚಿನವರು. ಅತಪುಚ್ಛಾಮ್ಯಹಂ ಕಿಂಚಿತ್ ಅಧಿಭೂತಂ ಚಿರಂತನಂ. ಅದರಿಂದ ಒಂದು ಪ್ರಶ್ನೆ ಮಾಡ್ತೀನಿ, ಲೌಕಿಕವಾಗಿ ಅದು ಹೇಳಿ ಎಂದು. ಕಿಂ ಕುರ್ಯಾಂ ಕಮ್ನು ಪೃಚ್ಛೇಹಂ ಮನೋತಿ ಮೇ ವೆಚ. ನನಗೆ ಮನಸ್ಸು ತುಂಬ ಚಂಚಲವಾಗ್ತಾ ಇದೆ, ಇಷ್ಟು ತೀರ್ಥಯಾತ್ರೆ ಮಾಡಿದ್ದೀನಿ, ಪುಣ್ಯ ಇದೆ, ಆದರೆ ಮನಸ್ಸು ಮಾತ್ರ ಚಂಚಲವಾಗ್ತಾ ಇದೆ, ಅದು ಹೋಗ್ತಾ ಇಲ್ಲ, ಅದಕ್ಕೆ ಏನು ಮಾಡಲಿ ಎಂದು ಪ್ರಶ್ನೆ ಮಾಡ್ತಾನೆ. ಇದು ಸ್ವಲ್ಪ ದೊಡ್ಡ ಪ್ರಶ್ನೆ, ಇದಕ್ಕೆ ಉತ್ತರ ನಾಳೆ ಹೇಳೋಣ, ಟೈಮ್ ಆಗ್ತದೆ ಅಲ್ಲ. ಈಗ ಟೈಮ್ ಹೆಚ್ಚೇ ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸ. ಒಳ್ಳೆಯದಾಯ್ತು, ಇವತ್ತೇನು 20-30 ಶ್ಲೋಕಗಳು ಮುಗಿಸ್ಬಿಟ್ಟಿದ್ದೆ ಆಗಲೇ, ಯಾಕಂದರೆ ತುಂಬ ಪುಸ್ತಕ ದೊಡ್ಡದಿದೆ, ಬೇಗ ಬೇಗ ಮಾಡಿಬಿಡೋಣ.